ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ ಆಲ್ ಅಕಾಡೆಮಿ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಭವಿಷ್ಯದ ಸಮಾಜದಲ್ಲಿ ಉತ್ತಮ ದಂತ ವೈದ್ಯನಾಗಬೇಕೆಂದು ಕನಸು ಕಂಡಿರುವ ವಿದ್ಯಾರ್ಥಿಗಳಿಗೆ ಮತ್ತು ಆ ವಿದ್ಯಾರ್ಥಿ ಪಾಲಕರಿಗೆ ಅತ್ಯಂತ ಉಪಯುಕ್ತವಾದಂತಹ ಮಾಹಿತಿಯನ್ನು ಹಂಚಿಕೊತಾ ಇದ್ದೇನೆ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯದಲ್ಲಿರುವಂತಹ ವಿವಿಧ ಡೆಂಟಲ್ ಕಾಲೇಜುಗಳು ಅಂದರೆ ಬಿ ಡಿ ಎಸ್ ಕೋರ್ಸ್ಗಳಿಗಾಗಿ ಡೆಂಟಲ್ ಕಾಲೇಜುಗಳ ಫೀಸ್ ಎಷ್ಟಿದೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ತಮ್ಮೆಲ್ಲರಿಗೆ ನೀಡ್ತಾ ಇದ್ದೇನೆ ಸೊ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಮತ್ತು ಅದರ ಪಕ್ಕದಲ್ಲಿರುವ ಬೆಲ್ ಐಕೋನನ್ನು ಪ್ರೆಸ್ ಮಾಡಿ ಸೊ ವಿದ್ಯಾರ್ಥಿಗಳೇ ನಿಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಈಗ ನೀವು ಮೆಡಿಕಲ್ ಮತ್ತು ಡೆಂಟಲ್ ಅಥವಾ ಆಯುಷ್ ಕೋರ್ಸ್ಗಳಿಗಾಗಿ ಪ್ರವೇಶವನ್ನು ಪಡಿಬೇಕಂತಂದರೆ ನೀವು ನೀಟ್ ಎಕ್ಸಾಮನ್ನು ಕಂಪಲ್ಸರಿಯಾಗಿ ಬರೆದಿರಬೇಕು ಮತ್ತು ನಿಮ್ಮ ನೀಟ್ ಸ್ಕೋರ್ನ ಆಧಾರವಾಗಿ ಮೆಡಿಕಲ್ ಡೆಂಟಲ್ ಮತ್ತು ಆಯುಷ್ ಕೋರ್ಸ್ಗಳಿಗೆ ಪ್ರವೇಶವನ್ನು ನೀಡುತ್ತವೆ ಅದು ನೀಟ್ ಕೌನ್ಸಿಲಿಂಗ್ ಮುಖಾಂತರ ಸೊ ಕರ್ನಾಟಕದಲ್ಲಿ ಒಟ್ಟು ನಲವತ್ತೇಳು ಕಾಲೇಜ್ಗಳು ಡೆಂಟಲ್ ಕೋರ್ಸ್ಗಳಿಗಾಗಿ ಪ್ರವೇಶವನ್ನು ನೀಡುತ್ತೆ ಸೊ ಅದರಲ್ಲಿ ಗೌರ್ಮೆಂಟ್ ಕಾಲೇಜ್ಗಳಿದೆ ಪ್ರೈವೇಟ್ ಕಾಲೇಜ್ ಇದೆ ಮತ್ತು ಕೆಲವು ಪ್ರೈವೇಟ್ ಮತ್ತು ಡೀಮ್ಡ್ ಯೂನಿವರ್ಸಿಟಿಗಳು ಕೂಡ ಇದೆ ಸೊ ಕರ್ನಾಟಕದಲ್ಲಿ ಒಟ್ಟು ಮೂರು ಗವರ್ಮೆಂಟ್ ಡೆಂಟಲ್ ಕಾಲೇಜ್ಗಳು ಇದೆ ಮೂರು ಡೆಂಟಲ್ ಕಾಲೇಜ್ಗಳಿದೆ ಮತ್ತು ಅದೇ ರೀತಿ ಪ್ರೈವೇಟ್ ಕಾಲೇಜ್ಗಳಲ್ಲಿ ಎರಡು ರೀತಿಯಾದಂತಹ ಕಾಲೇಜ್ಗಳಿರುತ್ತೆ ಒಂದು ಪ್ರೈವೇಟ್ ಮೈನಾರಿಟಿ ಕಾಲೇಜ್ ಇರುತ್ತೆ ಮತ್ತು ಇನ್ನೊಂದು ಪ್ರೈವೇಟ್ ನಾನ್ ಮೈನಾರಿಟಿ ಕಾಲೇಜು ಅಂತ ಇರುತ್ತೆ ಸೊ ಪ್ರೈವೇಟ್ ನಾನ್ ಮೈನಾರಿಟಿ ಕಾಲೇಜುಗಳು ಸುಮಾರು ಇಪ್ಪತ್ತೊಂದು ನಾನ್ ಮೈನಾರಿಟಿ ಡೆಂಟಲ್ ಕಾಲೇಜ್ಗಳಿವೆ ಅದೇ ರೀತಿ ಪ್ರೈವೇಟ್ ಮೈನಾರಿಟಿ ಕಾಲೇಜುಗಳು ಡೆಂಟಲ್ ಕಾಲೇಜ್ಗಳು ಹದಿನಾಲ್ಕು ಪ್ರೈವೇಟ್ ಮೈನಾರಿಟಿ ಡೆಂಟಲ್ ಕಾಲೇಜ್ಗಳಿದೆ ಮತ್ತು ಎರಡು ಪ್ರೈವೇಟ್ ಡೆಂಟಲ್ ಯೂನಿವರ್ಸಿಟಿಗಳಿದೆ ಎರಡು ಕರ್ನಾಟಕದಲ್ಲಿ ಅದೇ ರೀತಿ ಕರ್ನಾಟಕದಲ್ಲಿ ಏಳು ಡೆಂಟಲ್ ಯೂನಿವರ್ಸಿಟಿಗಳು ನೀವು ಕಾಣ್ಬೋದು ಡೀಮ್ಡ್ ಯೂನಿವರ್ಸಿಟಿಗಳು ಸೊ ಒಟ್ಟು ಸುಮಾರು ನಲವತ್ತೇಳು ಕಾಲೇಜ್ಗಳಲ್ಲಿ ಕರ್ನಾಟಕದಲ್ಲಿ ವಿದ್ಯಾರ್ಥಿಗಳು ಬಿ ಡಿ ಎಸ್ ಕೋರ್ಸ್ಗಳಿಗಾಗಿ ಪ್ರವೇಶವನ್ನು ಪಡಿಬೋದು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನು ವಿದ್ಯಾರ್ಥಿಗಳೇ ಅಂತಂದರೆ ಈ ಏನು ನಾಲ್ಕು ಥರದ ಕಾಲೇಜ್ಗಳಿದೆಯಲ್ಲ ಅಂದರೆ ಪ್ರೈವೇಟ್ ಅಥವಾ ಏಡೆಡ್ ಕಾಲೇಜು ಪ್ರೈವೇಟ್ ಮೈನಾರಿಟಿ ಮತ್ತು ಪ್ರೈವೇಟ್ ನಾನ್ ಮೈನಾರಿಟಿ ಮತ್ತು ಪ್ರೈವೇಟ್ ಯೂನಿವರ್ಸಿಟಿಗಳಲ್ಲಿ ಅಂದರೆ ಈ ನಲವತ್ತು ಕಾಲೇಜುಗಳಿಗೆ ನೀವು ಕೆ ಎ ಮುಖಾಂತರ ನೀವು ಅಂದರೆ ಕೆ ಎ ನಡೆಸುವಂತಹ ಕೌನ್ಸಿಲಿಂಗ್ ಮುಖಾಂತರ ನೀವು ಡೆಂಟಲ್ ಕೋರ್ಸ್ಗಳಿಗೆ ಪ್ರವೇಶವನ್ನು ಪಡೆಯಬಹುದು ಆದರೆ ಈ ಏಳು ಡೀಮ್ಡ್ ಯೂನಿವರ್ಸಿಟಿಗಳೇನಿದೆಯಲ್ಲ ನೀವು ಕಂಪಲ್ಸರಿ ಸೀಟನ್ನು ಪಡಿಬೇಕಂತಂದರೆ ಅದು ಸಿ ಸಿ ನಡೆಸುವಂತಹ ನೀ ಕೌನ್ಸಿಲಿಂಗ್ನಲ್ಲಿಯೇ ನೀವು ಸೀಟನ್ನು ಆಯ್ಕೆ ಮಾಡಿಕೊಳ್ಬೇಕು ಇಲ್ಲಿ ಕೆ ಎ ಯಾವುದೇ ರೀತಿಯಾದಂಥ ಸೀಟ್ಗಳನ್ನು ಅಲೌಟ್ ಮಾಡೋದಿಲ್ಲ ಇಲ್ಲಿ ಡೀಮ್ಡ್ ಯೂನಿವರ್ಸಿಟಿಗಳಲ್ಲಿ ಕೆ ಎ ಯಾವುದೇ ರೀತಿಯಾದಂಥ ಸೀಟ್ ಅಲೌಟ್ಮೆಂಟ್ ಮಾಡೋದಿಲ್ಲ ಈ ನಾಲ್ಕು ರೀತಿಯ ಕಾಲೇಜ್ಗಳಲ್ಲಿ ಮಾತ್ರ ಕೆ ಎ ಸೀಟನ್ನು ಅಲಾಟ್ ಮಾಡುತ್ತೆ ಅದು ನಿಮ್ಮ ಡೆಂಟಲ್ ಕೋರ್ಸ್ಗಳಿಗೆ ಸೊ ಹಾಗಿದ್ರೆ ಸೀಟ್ ಮ್ಯಾಟ್ರಿಕ್ಸ್ ಅಂದರೆ ಪರ್ಸೆಂಟೇಜ್ ವೈಸ್ ಎಷ್ಟೆಷ್ಟು ಸೀಟ್ ಇದೆ ಅಂತ ನೋಡೋದಾತಂತಂದರೆ ಡೆಂಟಲ್ ಕೋರ್ಸ್ಗಳಿಗೆ ಅಂದರೆ ಬಿ ಡಿ ಎಸ್ ಕೋರ್ಸ್ಗಳಿಗೆ ಗೌರ್ಮೆಂಟ್ ಕಾಲೇಜ್ನಲ್ಲಿ ಹದಿನೈದು ಪರ್ಸೆಂಟ್ ಸೀಟ್ಗಳು ಆಲ್ ಇಂಡಿಯಾ ಕೋಟಾಡಿಯಲ್ಲಿ ಇರುತ್ತೆ ಅಂದರೆ ಬೇರೆ ರಾಜ್ಯದ ವಿದ್ಯಾರ್ಥಿಗಳು ಆ ಹದಿನೈದು ಪರ್ಸೆಂಟ್ ಸೀಟನ್ನು ಪಡೆದುಕೊಳ್ಬೋದು ಇನ್ನುಳಿದಂತೆ ಕರ್ನಾಟಕ ರಾಜ್ಯದಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಸುಮಾರು ಎಂಬತ್ತೈದು ಪರ್ಸೆಂಟ್ ಸೀಟ್ನಷ್ಟು ಕರ್ನಾಟಕ ರಾಜ್ಯದ ವಿದ್ಯಾರ್ಥಿಗಳಿಗೆ ಇರುತ್ತೆ ಇದು ಗೌರ್ಮೆಂಟ್ ಮತ್ತು ಏಡೆಡ್ ಡೆಂಟಲ್ ಕಾಲೇಜ್ನಲ್ಲಿ ಅದೇ ರೀತಿ ಪ್ರೈವೇಟ್ ನಾನ್ ಮೈನಾರಿಟಿ ಕಾಲೇಜ್ಗಳಲ್ಲಿ ಶೇಕಡ ಮೂವತ್ತೈದು ಪರ್ಸೆಂಟ್ ಸೀಟ್ಗಳೇನಿರುತ್ತೆ ಅದು ಗೌರ್ಮೆಂಟ್ ಕೋಟಾ ಸೀಟ್ ಅಂತ ಇರುತ್ತೆ ಗೌ ಪ್ರೈವೇಟ್ ಕಾಲೇಜ್ ಗೌರ್ಮೆಂಟ್ ಸೀಟು ಅಲ್ಲಿ ಫೀಸ್ ಕಡಿಮೆ ಇರುತ್ತೆ ಅದೇ ರೀತಿ ನಲವತ್ತೈದು ಪ್ರತಿಶತ ಸೀಟ್ ಅಂದರೆ ಫಾರ್ಟಿ ಫೈವ್ ಪರ್ಸೆಂಟ್ ಸೀಟ್ ಏನಿದೆ ಅದು ಪ್ರೈವೇಟ್ ನಾನ್ ಮೈನಾರಿಟಿ ಕಾಲೇಜ್ ಅಂದರೆ ಪ್ರೈವೇಟ್ ಇರುತ್ತೆ ಇಲ್ಲಿ ಫೀಸು ಕಂಪೇರ್ ಟು ಈ ಗೌರ್ಮೆಂಟ್ ಸೀಟ್ಗಿಂತ ಈ ಕೋಟಾದಲ್ಲಿ ಸೀಟ್ ಪಡೆದ್ರೆ ನಿಮಗೆ ಜಾಸ್ತಿ ಫೀಸ್ ಇರುತ್ತೆ ಮತ್ತು ಇನ್ನು ಉಳಿದಂತೆ ಹದಿನೈದು ಪರ್ಸೆಂಟ್ ಸೀಟು ಮ್ಯಾನೇಜ್ಮೆಂಟ್ ಅಥವಾ ಎನ್ ಆರ್ ಐ ಕೋಟಾ ಅಂತ ಹೇಳ್ಬೋದು ಅಲ್ಲಿರುತ್ತೆ ಇಲ್ಲಿ ತುಂಬಾ ಫೀಸ್ ಇರುತ್ತೆ ಮತ್ತು ಬೇರೆ ದೇಶದ ವಿದ್ಯಾರ್ಥಿಗಳು ಈ ಹದಿನೈದು ಪರ್ಸೆಂಟ್ ಅಡಿಯಲ್ಲಿ ಸೀಟನ್ನು ಪಡಿಬೋದು ಅದೇ ರೀತಿ ಐದು ಪರ್ಸೆಂಟ್ ಸೀಟ್ಗಳು ಅದರ್ ಕೋಟಾದಲ್ಲಿ ಇರುತ್ತೆ ಸೊ ಸಿಮಿಲರ್ಲಿ ನಾನ್ ಮೈನಾರಿಟಿ ಕಾಲೇಜ್ನಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಸೀಟ್ಗಳು ಗೌರ್ಮೆಂಟ್ ಸೀಟ್ಗಳಾಗಿರುತ್ತೆ ಸೊ ನೋಡ್ಬೋದು ನೀವು ಪರ್ಸೆಂಟೇಜ್ ಕೂಡ ತುಂಬಾ ಚೇಂಜಸ್ ಇರುತ್ತೆ ಗೌರ್ಮೆಂಟ್ ಸೀಟ್ಗಳು ನಾನ್ ಮೈನಾರಿಟಿ ಕಾಲೇಜ್ಗಳಲ್ಲಿ ಮೈನಾರಿಟಿ ಕಾಲೇಜ್ನಲ್ಲಿ ಕಡಿಮೆ ಇರುತ್ತೆ ಅದೇ ರೀತಿ ಈ ಪ್ರೈವೇಟ್ ಮೈನಾರಿಟಿ ಕಾಲೇಜ್ನಲ್ಲಿ ಪ್ರೈವೇಟ್ ಕೋಟಾದಲ್ಲಿ ಐವತ್ತೈದು ಪರ್ಸೆಂಟ್ ಸೀಟ್ಗಳು ಇರುತ್ತೆ ಫಿಫ್ಟಿ ಫೈವ್ ಪರ್ಸೆಂಟ್ ಸೀಟ್ ಅದು ಪ್ರೈವೇಟ್ ಮೈನಾರಿಟಿ ಕಾಲೇಜ್ನಲ್ಲಿ ಇರುತ್ತೆ ಪ್ರೈವೇಟ್ ಕೋಟಾಡಿಯಲ್ಲಿ ಮತ್ತು ಉಳಿದಂತೆ ಹದಿನೈದು ಪರ್ಸೆ ಪರ್ಸೆಂಟ್ ಸೀಟು ಮ್ಯಾನೇಜ್ಮೆಂಟ್ ಮತ್ತು ಎನ್ ಆರ್ ಐ ಇರುತ್ತೆ ಮತ್ತು ಇನ್ನು ಐದು ಪರ್ಸೆಂಟ್ ಸೀಟು ಅದರ್ಸ್ ಕೋಟಾದಲ್ಲಿ ಪ್ರೈವೇಟ್ ಮೈನಾರಿಟಿ ಕಾಲೇಜಲ್ಲಿ ಇರುತ್ತೆ ಅದೇ ರೀತಿ ನಾವೀಗ ಪ್ರೈವೇಟ್ ಯೂನಿವರ್ಸಿಟಿಗಳಲ್ಲಿ ನೋಡ್ತಾ ಹೋತಂದ್ರೆ ಪ್ರೈವೇಟ್ ಯೂನಿವರ್ಸಿಟಿಗಳಲ್ಲಿ ನಲ್ವತ್ತು ಪರ್ಸೆಂಟ್ ಸೀಟ್ಗಳು ಗೌರ್ಮೆಂಟ್ ಕೋಟಾ ಸೀಟ್ ಅಂತ ಇರುತ್ತೆ ಮತ್ತು ನಲವತ್ತೈದು ಪರ್ಸೆಂಟ್ ಸೀಟ್ಗಳು ಪ್ರೈವೇಟ್ ಕೋಟಾ ಅಡಿಯಲ್ಲಿ ಬರುತ್ತೆ ಮತ್ತು ಹದಿನೈದು ಪರ್ಸೆಂಟ್ ಸೀಟ್ಗಳು ಮ್ಯಾನೇಜ್ಮೆಂಟ್ ಅಥವಾ ಎನ್ ಆರ್ ಐ ಕೋಟಾ ಅಡಿಯಲ್ಲಿ ಬರುತ್ತೆ ಮತ್ತು ಇಲ್ಲಿ ಯಾವುದೇ ರೀತಿಯಾದ ಅದರ್ಸ್ ಕೋಟಾ ಅಂತ ಯಾವುದೇ ರೀತಿಯಾದಂಥ ಕೋಟಾಗಳು ಇರೋದಿಲ್ಲ ಅದೇ ರೀತಿ ಡೀಮ್ಡ್ ಯೂನಿವರ್ಸಿಟಿಗಳು ಅಂದರೆ ಡೀಮ್ಡ್ ಯೂನಿವರ್ಸಿಟಿಗಳಲ್ಲಿ ಮತ್ತು ಈ ಡೀಮ್ಡ್ ಯೂನಿವರ್ಸಿಟಿಗಳಲ್ಲಿ ನೀವು ಸೀಟನ್ನು ಪಡಿಬೇಕಂತಂದರೆ ಮೊದಲೇ ಹೇಳಿದಾಗೆ ನೀವು ಎಮ್ ಸಿ ಸಿ ನಡೆಸುವಂಥ ನೀಟ್ ಕೌನ್ಸ್ಲಿಂಗ್ನ ನೀವು ಅಟೆಂಡ್ ಮಾಡಬೇಕಾಗುತ್ತೆ ಇಲ್ಲಿ ಯಾವುದೇ ರೀತಿಯಾದಂಥ ಕೆ ಎ ಇನ್ವಾಲ್ವ್ಮೆಂಟ್ ಇರೋದಿಲ್ಲ ಸೀಟ್ ಅಲಾಟ್ಮೆಂಟ್ನಲ್ಲಿ ಈ ನಾಲ್ಕು ರೀತಿಯಾದಂತಹ ಕಾಲೇಜ್ಗಳಲ್ಲಿ ನೀವು ಕೆ ಇ ಎ ನಡೆಸುವಂತಹ ಸೀಟ್ ಮುಖ ಸೀಟ್ ಅಲಾಟ್ಮೆಂಟ್ ಅಂದರೆ ಕೌನ್ಸಿಲಿಂಗ್ ಮುಖಾಂತರ ನೀವು ಸೀಟನ್ನು ಪಡೆಯಬಹುದು ಡೀಮ್ಡ್ ಯೂನಿವರ್ಸಿಟಿಗಳಲ್ಲಿ ಆಲ್ ಇಂಡಿಯಾ ಅಡಿಯಲ್ಲಿ ಏಯ್ಟಿ ಫೈವ್ ಪರ್ಸೆಂಟ್ ಸೀಟ್ಗಳು ಇರುತ್ತೆ ಅಂದರೆ ಈ ಏಯ್ಟಿ ಫೈವ್ ಪರ್ಸೆಂಟ್ ಏನಿರುತ್ತಲ್ಲ ಫೀಸು ತುಂಬಾ ಜಾಸ್ತಿ ಇರುತ್ತೆ ಡೀಮ್ಡ್ ಯೂನಿವರ್ಸಿಟಿಗಳಲ್ಲಿ ಮತ್ತು ಇಲ್ಲಿ ಯಾವುದೇ ರೀತಿಯಾದಂತಹ ಕ್ಯಾಟಗರಿ ವೈಸ್ ಇರೋಂಗಿಲ್ಲ ಒಂದೇ ರೀತಿಯಾದಂಥ ಕ್ಯಾಟಗರೀಸ್ ಇರುತ್ತೆ ಓಪನ್ ಕ್ಯಾಟಗರಿ ಅಂತ ಹೇಳ್ಬೋದು ಅದೇ ರೀತಿ ಮ್ಯಾನೇಜ್ಮೆಂಟ್ ಮತ್ತು ಎನ್ ಆರ್ ಐ ಕೋಟಾದಲ್ಲಿ ಹದಿನೈದು ಪರ್ಸೆಂಟ್ ಸೀಟ್ಗಳಿರುತ್ತೆ ಮತ್ತು ಉಳಿದಂತೆ ಸ್ಟೇಟ್ ಗೌರ್ಮೆಂಟ್ಗಾಗಿ ಮತ್ತು ಪ್ರೈವೇಟ್ ಕೋಟ ಅದರ್ಸ್ ಕೋಟಾದ ರೀತಿ ಯಾವುದೇ ರೀತಿಯಾದಂಥ ಸೀಟ್ಗಳು ಇರೋದಿಲ್ಲ ಇನ್ನೊಂದು ವೆರಿ ಇಂಪಾರ್ಟೆಂಟ್ ವಿಷಯ ವಿದ್ಯಾರ್ಥಿಗಳಿಗೆ ಹೇಳಕ್ಕೆ ಇರ್ತೀನಿ ಸೊ ಬೇಸ್ಡ್ ಆನ್ ಯುವರ್ ರ್ಯಾಂಕಿಂಗ್ ಮೇಲೆ ನಿಮಗೆ ಗೌರ್ಮೆಂಟ್ ಸೀಟ್ ಅಡಿಯಲ್ಲಿ ಸಿಗ್ಬೋದು ಅಥವಾ ಪ್ರೈವೇಟ್ ಕೋಟಾದಲ್ಲಿ ಸಿಗ್ಬೋದು ಇ ಎ ನಡೆಸುವಂಥ ಕೌನ್ಸಿಲಿಂಗ್ನಲ್ಲಿ ಈ ಏನು ನಲ್ವತ್ತೈದು ಪರ್ಸೆಂಟ್ ಸೀಟ್ಗಳಿದೆಯಲ್ಲ ಇದರಲ್ಲಿ ಅಗೇನ್ ಫಿಫ್ಟಿ ಫಿಫ್ಟಿಯಾಗಿ ಡಿವೈಡ್ ಆಗುತ್ತೆ ಫಿಫ್ಟಿ ಪರ್ಸೆಂಟ್ ಕರ್ನಾಟಕ ರಾಜ್ಯದ ವಿದ್ಯಾರ್ಥಿಗಳಿಗಿರತ್ತೆ ಇನ್ ಫಿಫ್ಟಿ ಪರ್ಸೆಂಟ್ ಬೇರೆ ರಾಜ್ಯದ ವಿದ್ಯಾರ್ಥಿ ಓಪನ್ ಕ್ಯಾಟಗರಿ ಯಾರೇ ಯಾವುದೇ ರಾಜ್ಯದ ವಿದ್ಯಾರ್ಥಿಗಳು ಕೂಡ ಆ ಸೀಟನ್ನು ಪಡೆದುಕೊಳ್ಬೋದು ಫಾರ್ ಎಕ್ಸಾಂಪಲ್ ಈಗ ನೂರು ಸೀಟ್ ಇತ್ತಪ್ಪ ಅಂತಂದರೆ ಈ ಪ್ರೈವೇಟ್ ಕೋಟಾದಲ್ಲಿ ನಲವತ್ತೈದು ಸೀಟ್ಗಳಿರುತ್ತೆ ಅಗೇನು ಆ ನಲವತ್ತೈದು ಸೀಟ್ಗಳಲ್ಲಿ ಇಪ್ಪತ್ತ್ಮೂರು ಸೀಟ್ಗಳು ಕರ್ನಾಟಕದ ರಾಜ್ಯದ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾಗಿ ಮೀಸಲಾಗಿ ಇಡುತ್ತಾರೆ ಮತ್ತು ಇನ್ನುಳಿದಂತಹ ಇನ್ನು ಇಪ್ಪತ್ತು ಎರಡು ಸೀಟ್ಗಳಿರ್ತಲ್ಲ ಅದು ಓಪನ್ ಕ್ಯಾಟಗರಿ ಯಾವುದೇ ವಿದ್ಯಾರ್ಥಿ ಕರ್ನಾಟಕದ ವಿದ್ಯಾರ್ಥಿಗಳನ್ನು ತೆಗೆದುಕೋಬೋದು ಅಥವಾ ಹೊರ ರಾಜ್ಯದ ವಿದ್ಯಾರ್ಥಿಗಳನ್ನು ಕೂಡ ತಗೋಬೋದು ಸೊ ಹಾಗಾಗಿ ಇದು ಪರ್ಸೆಂಟೇಜ್ ವೈಸ್ ನಿಮ್ಮ ಸೀಟ್ ಅಡ್ಮಿಷನ್ ಕೋಟಲ್ಲಿ ಸೀಟ್ ಈ ರೀತಿಯಾಗಿ ಡಿಸ್ಟ್ರಿಬ್ಯೂಷನ್ ಆಗಿರುತ್ತೆ ಸೊ ಬಿ ಡಿ ಎಸ್ ಕೋರ್ಸ್ಗಳಿಗಾಗಿ ಸೊ ಇಷ್ಟು ಸೀಟ್ ಮ್ಯಾಟ್ರಿಕ್ಸ್ನ ಒಂದು ಅಂದರೆ ಪರ್ಸೆಂಟೇಜ್ ಆಫ್ ಸೀಟ್ಗಳನ್ನು ಹೇಳಿದೆ ನೆಕ್ಸ್ಟ್ ಏನಪ್ಪ ಅಂತಂತಂದರೆ ಎಷ್ಟು ಸೀಟ್ಗಳಿದೆ ಟೋಟಲ್ ಅವೈಲೇಬಲ್ ಆಫ್ ಸೀಟ್ಸ್ ಅಂತ ಹೇಳಿದೆ ಇದು ನಾ ಇದೇನು ಡಾಟಾಯನ್ನು ತೋರಿಸ್ತಾ ಇದ್ದೀನಿ ಇದು ಕಳೆದ ವರ್ಷದ ಡಾಟಾ ಅಂದರೆ ಟೂ ತೌಸಂಡ್ ನೈನ್ಟೀನಲ್ಲಿ ಅವೈಲೇಬಲ್ ಸೀಟ್ಸ್ ಏನಿತ್ತಲ್ಲ ಅದ್ರದ್ದು ಡಾಟಾ ತೊಗೊಂಡಿದ್ದೀನಿ ಇದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಯಾವುದಾದ್ರೂ ಕಾಲೇಜ್ಗಳು ಈ ವರ್ಷ ಇಂಟೇಕ್ ಎನ್ಹಾನ್ಸ್ ಮಾಡಿದರೆ ಅಲ್ಲಿ ಸೀಟ್ಗಳು ಜಾಸ್ತಿ ಸಿಗುವಂಥ ಆದರೆ ನಮಗಿರೋ ಮಾಹಿತಿ ಪ್ರಕಾರ ಯಾವುದೇ ಕಾಲೇಜ್ ಈ ವರ್ಷ ಸೀಟ್ಗಳನ್ನು ಹೆಚ್ಚಾಗಿ ಮಾಡಿಕೊಂಡಿಲ್ಲ ಸೊ ಪ್ರೊಬ್ಯಾಬ್ಲಿ ಇದೇ ಒಂದು ಕೌಂಟು ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ನಲ್ಲಿ ಕಾಣಬಹುದು ಸೊ ಆಲ್ ಇಂಡಿಯಾ ಕೋಟಾದಲ್ಲಿ ಇಪ್ಪತ್ನಾಲ್ಕು ಸೀಟ್ಸ್ ಇದೆ ಮತ್ತು ಗೌರ್ಮೆಂಟ್ ಕೋಟಲ್ಲಿ ಗೌರ್ಮೆಂಟ್ ಕಾಲೇಜ್ನಲ್ಲಿ ಒಟ್ಟು ನೂರ ಹದಿನಾಲ್ಕು ಸೀಟ್ಗಳಿದೆ ಮತ್ತು ಪ್ರೈವೇಟ್ ಮೈನಾರಿಟಿ ನಾನ್ ಮೈನಾರಿಟಿ ಕಾಲೇಜ್ನಲ್ಲಿ ನೂರ ಹದಿನೇಳು ಸೀಟ್ಗಳಿದೆ ಅದೇ ರೀತಿ ಪ್ರೈವೇಟ್ ನಾನ್ ಮೈನಾರಿಟಿಯಲ್ಲಿ ಪ್ರೈವೇಟ್ ಕೋಟಾಡಿಯಲ್ಲಿ ನೂರ ಹನ್ನೊಂದು ಸೀಟ್ಗಳಿದೆ ಮೊದಲೇ ಹೇಳಿದಾಗೆ ಅಗೇನ್ ಇಲ್ಲಿ ಏನಾಗುತ್ತೆ ಫಿಫ್ಟಿ ಪರ್ಸೆಂಟ್ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಇನ್ನು ಫಿಫ್ಟಿ ಪರ್ಸೆಂಟ್ ಓಪನ್ ಕ್ಯಾಟಗರಿ ಅಂತ ಮಾಡ್ತಾರೆ ಮತ್ತು ಮ್ಯಾನೇಜ್ಮೆಂಟ್ ಅಡಿಯಲ್ಲಿ ಪ್ರೈವೇಟ್ ನಾನ್ ಮೈನಾರಿಟಿ ಅಲ್ಲಿ ಮ್ಯಾ ಪ್ರೈವೇಟ್ ಮ್ಯಾ ಮ್ಯಾನೇಜ್ಮೆಂಟ್ ಕೋಟಲ್ಲಿ ಎರಡು ನೂರ ಮೂರು ಸೀಟ್ಗಳವೆ ಇದೆ ಮತ್ತು ಅದರ್ಸ್ ಕೋಟಾದಲ್ಲಿ ಅರವತ್ತೊಂಬತ್ತು ಸೀಟ್ ಇರುತ್ತೆ ಪ್ರೈವೇಟ್ ಮೈನಾರಿಟಿಯಲ್ಲಿ ಎರಡು ನೂರ ಅರವತ್ತು ಸೀಟುಗಳು ಗೌರ್ಮೆಂಟ್ ಕೋಟಾದಲ್ಲಿದೆ ನೂರ ಎಪ್ಪತ್ತೆರಡು ಪ್ರೈವೇಟ್ ಕೋಟಾದಲ್ಲಿದೆ ಒಂದು ನೂರ ಐವತ್ತಾರು ಮ್ಯಾನೇಜ್ಮೆಂಟ್ ಅಥವಾ ಎನ್ ಆರ್ ಐ ಕೋಟಾದಲ್ಲಿದೆ ಮತ್ತು ಐವತ್ತೆರಡು ಸೀಟ್ಗಳು ಅದರ್ಸ್ ಕೋಟಾದಲ್ಲಿದೆ ಅದೇ ರೀತಿ ಪ್ರೈವೇಟ್ ಯೂನಿವರ್ಸಿಟಿಗಳಲ್ಲಿ ಇರುವಂಥ ಅವೈಲೇಬಲ್ ಇರುವಂಥ ಟೋಟಲ್ ಸೀಟ್ಸ್ಗಳನ್ನ ಹೇಳ್ತಾ ಇದ್ದೀನಿ ನಾನು ಇದನ್ನು ಅರವತ್ನಾಲ್ಕು ಸೀಟ್ಗಳು ಗೌರ್ಮೆಂಟ್ ಕೋಟಾದಲ್ಲಿದೆ ಮತ್ತು ಎಪ್ಪತ್ತೆರಡು ಸೀಟ್ಗಳು ಪ್ರೈವೇಟ್ ಕೋಟಾದಲ್ಲಿದೆ ಇಪ್ಪತ್ನಾಲ್ಕು ಸೀಟ್ಗಳು ಮ್ಯಾನೇಜ್ಮೆಂಟ್ ಅಥವಾ ಎನ್ ಆರ್ ಐ ಕೋಟಾಡಿಯಲ್ಲಿ ಇದೆ ಅದೇ ರೀತಿ ಡೀಮ್ಡ್ ಯೂನಿವರ್ಸಿಟಿಗಳಿಗೆ ನೋಡ್ತಾ ಹೋದಂದರೆ ಆಲ್ ಇಂಡಿಯಾ ಕೋಟಾ ಅಂದರೆ ಯಾವುದೇ ವಿದ್ಯಾರ್ಥಿಗಳು ಈ ಏಯ್ಟಿ ಫೈವ್ ಪರ್ಸೆಂಟ್ ಸೀಟ್ನಲ್ಲಿ ಪಡೆದುಕೊಳ್ಬೋದು ಫೀಸ್ ಜಾಸ್ತಿ ಇರುತ್ತೆ ಡೀಮ್ಡ್ ಯೂನಿವರ್ಸಿಟಿಗಳಲ್ಲಿ ಸೊ ಇಲ್ಲಿ ನೋಡ್ತಾ ಹೋತಂದರೆ ಐದುನೂರ ಅರವತ್ತೊಂಬತ್ತು ಸೀಟ್ಗಳು ಆಲ್ ಇಂಡಿಯಾ ಕೋಟಾಡದಲ್ಲಿದೆ ಮತ್ತು ಮ್ಯಾನೇಜ್ಮೆಂಟ್ ಮತ್ತು ಎನ್ ಆರ್ ಐ ಕೋಟಾಡಿಯಲ್ಲಿ ಎಪ್ಪತ್ತೊಂದು ಸೀಟ್ಗಳು ಸಿಗುತ್ತೆ ಸೊ ಇದು ಕಳೆದ ವರ್ಷದ ಡಾಟಾ ಸೊ ಆಲ್ಮೋಸ್ಟ್ ಇಷ್ಟೇ ಅವೈಲೇಬಲ್ ಸೀಟ್ಸು ಇಷ್ಟು ಈ ವರ್ಷ ಕೂಡ ಸಿಗುವಂಥ ಸಾಧ್ಯತೆಗಳಿದೆ ಸೊ ನೆಕ್ಸ್ಟ್ ಈಗ ಕಾಲೇಜ್ ಫೀಸನ್ನು ನೋಡೋಣ ಯಾಕಂದರೆ ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಎಷ್ಟೋ ವಿದ್ಯಾರ್ಥಿಗಳು ಕಾಲೇಜನ್ನು ಸೀಟ್ ಆದಮೇಲೆ ಅಲ್ಲಿ ಕಟ್ಟಬೇಕಂತ ಫೀಸನ್ನು ನೋಡಿ ಡ್ರಾಪ್ ಮಾಡಿದಂತಹ ಸನ್ನಿವೇಶಗಳು ಕೂಡ ಇದೆ ಸೊ ಹಾಗಾಗಿ ನೀವು ಬಿಫೋರ್ ಅಡ್ಮಿಷನ್ ತಗೋವಾಗ ಏನೇನು ಫೀಸ್ಗಳಿರುತ್ತೆ ಎಷ್ಟೆಷ್ಟು ಫೀಸ್ ಇರುತ್ತೆ ಮತ್ತು ಫೀಸ್ ಏನನ್ನ ಯಾರು ಹೇಳ್ತಾರಲ್ಲ ಅದು ಪ್ರತಿ ವರ್ಷ ಕಟ್ಟಬೇಕಾ ಅಥವಾ ನಾಲ್ಕು ವರ್ಷದ ಸೇರಿ ಫೀಸ್ ಅನ್ನೋದ್ರ ಬಗ್ಗೆ ಸರಿಯಾದ ಮಾಹಿತಿಯನ್ನು ವಿದ್ಯಾರ್ಥಿಗಳು ಪಡ್ಕಬೇಕು ಆ ಕಾರಣದಿಂದಲೇ ನಾನು ಇಲ್ಲಿ ಪ್ರತಿಯೊಂದು ತರಹದ ಕಾಲೇಜ್ಗಳಲ್ಲಿ ಎಷ್ಟು ಫೀಸ್ ಇದೆ ನಿಮ್ಮ ಹಾಸ್ಟೆಲ್ ಫೀಸ್ ಎಷ್ಟಿದೆ ಮತ್ತು ಬೇರೆ ಕಾಲೇಜ್ ಫೀಸನ್ನು ಬಿಟ್ಟು ಎಡಿಷ್ನಲ್ ಏನಾದರೂ ಫೀಸ್ ಇದೇನಾ ಅದರ ಸಂಪೂರ್ಣ ಮಾಹಿತಿಯನ್ನು ನೀಡ್ತಾ ಇದ್ದೇನೆ ಸೊ ಮೊದಲಿಗೆ ಗೌರ್ಮೆಂಟ್ ಮತ್ತು ಏಡೆಡ್ ಕಾಲೇಜ್ಗಳಲ್ಲಿ ನೋಡೋಣ ಸೊ ಕಳೆದ ವರ್ಷ ಏನು ಫೀಸ್ ಇತ್ತಲ್ಲ ಇದೇ ವರ್ಷ ಕೂಡ ಅದನ್ನೇ ಫೀಸನ್ನು ಮೇಂಟೈನ್ ಮಾಡಬೇಕು ಅಂತ ಹೈಯರ್ ಎಜುಕೇಷನ್ ಮಿನಿಸ್ಟ್ರಿ ಹೇಳಿದ್ದಾರೆ ಆದರೂ ಕೂಡ ಕೆಲ ಸ್ವಲ್ಪ ವ್ಯತ್ಯಾಸ ಕಾಣಬಹುದು ಕಂಡರೂ ಕೂಡ ಅದು ತುಂಬ ಕಡಿಮೆ ಇರುತ್ತೆ ಪ್ರತಿ ವರ್ಷ ಏರಿಸಿದಷ್ಟು ಫೀಸ್ಗಳನ್ನು ಏರಿಸೋದಿಲ್ಲ ತುಂಬ ಕಡಿಮೆ ಮೊತ್ತದಲ್ಲಿ ಫೀಸ್ ಏರುವಂಥ ಸಾಧ್ಯತೆ ಇದೆ ಆ ಕಾರಣದಿಂದ ನಾನು ಇಲ್ಲೊಂದು ಫೀಸ್ ಬ್ಯಾಂಡನ್ನು ಹೇಳಿದ್ದೀನಿ ಸೊ ಫೀಸ್ ಬ್ಯಾಂಡನ್ನು ಹೇಳಿದ್ದೀನಿ ಸೊ ಗೌರ್ಮೆಂಟ್ ಏಡೆಡ್ ಕಾಲೇಜ್ನಲ್ಲಿ ಸುಮಾರು ಅರವತ್ತೈದು ಸಾವಿರ ಸೊ ಆನ್ ಆ್ಯಂಡ್ ಅವರೇಜ್ ಸಿಕ್ಸ್ಟಿ ಫೈವ್ ತೌಸಂಡ್ ಇದ್ದೇ ಇರುತ್ತೆ ಅದು ನಿಮ್ಮ ಸಿ ಕೆ ಎ ಫೀಸ್ ಆಗಿರಲಿ ನಿಮ್ಮ ಕಾಲೇಜ್ ಫೀಸನ್ನೆಲ್ಲ ಹಿಡಿದು ಸೊ ಸಿಕ್ಸ್ಟಿ ಫೈವ್ ತೌಸಂಡ್ ರುಪೀಸ್ ನಿಮಗೆ ಆಲ್ ಇಂಡಿಯಾ ಕೋಟಾದಿಂದ ಸೀಟ್ ಪಡೆದ್ರೂ ಕೂಡ ಸಿಕ್ಸ್ಟಿ ಫೈವ್ ತೌಸಂಡ್ ರುಪೀಸ್ ಆಗುತ್ತೆ ಮತ್ತು ಕರ್ನಾಟಕದ ವಿದ್ಯಾರ್ಥಿಗಳು ಅಂದರೆ ಸ್ಟೇಟ್ ಕೋಟಾ ಏನಿರುತ್ತಲ್ಲ ಅಲ್ಲಿಯೂ ಕೂಡ ನಿಮಗೆ ಸಿಕ್ಸ್ಟಿ ಫೈವ್ ತೌಸಂಡ್ ರುಪೀಸ್ ಆಗುತ್ತೆ ಇದು ಗೌರ್ಮೆಂಟ್ ಕಾಲೇಜ್ನಲ್ಲಿ ಇದು ಕಾಲೇಜ್ ಫೀಸ್ ಆಯಿತು ಇದನ್ನು ಹೊರತುಪಡಿಸಿ ನೀವು ಏನು ಕಟ್ಟಬೇಕಪ್ಪ ನೀವು ಹಾಸ್ಟೆಲ್ನಲ್ಲಿ ಇತ್ತಂತಂದರೆ ಆನ್ ಆ್ಯಂಡ್ ಅವರೇಜ್ ನಿಮಗೆ ಹಾಸ್ಟೆಲ್ ಫೀಸ್ ಯಾಕಂದರೆ ಗೌರ್ಮೆಂಟ್ ಕಾಲೇಜ್ ಆದ್ದರಿಂದ ಗೌರ್ಮೆಂಟ್ ಕಾಲೇಜಲ್ಲಿ ಹಾಸ್ಟೆಲ್ ಫೀಸ್ ಕೂಡ ಕಡಿಮೆ ಇರುತ್ತೆ ಸೊ ಅದಕ್ಕೋಸ್ಕರ ಅರೌಂಡ್ ನಲವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಇರುತ್ತೆ ಸೊ ನಲವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಎರಡು ಆಲ್ ಇಂಡಿಯಾ ಕೋಟ ಆಗಿರಲಿ ಅಥವಾ ಗೌರ್ಮೆಂಟ್ ಕೋಟಾಗಿರಲಿ ಯಾಕಂದರೆ ಇದು ಗೌರ್ಮೆಂಟ್ ಕಾಲೇಜಾದ್ದರಿಂದ ಫೀಸು ಹಾಸ್ಟೆಲ್ ಫೀಸ್ ಕೂಡ ಕಡಿಮೆ ಇರುತ್ತೆ ಇದನ್ನು ಹೊರತುಪಡಿಸಿ ಕೆಲವೊಂದು ಫೀಸ್ ಇರುತ್ತೆ ಹತ್ತರಿಂದ ಹದಿನೈದು ಸಾವಿರ ಇದೇನಪ್ಪ ಅಂದ್ರೆ ಮಿಸ್ಲಿನಿಯಸ್ ಫೀಸ್ ಅಂತ ಹೇಳ್ಬೋದು ನಾನು ಅಪ್ರಾನ್ ಆಗಿರಲಿ ಅಥವಾ ನಿಮ್ಗೆ ಏನಾದರೂ ಇನ್ಸ್ಟ್ರೂಮೆಂಟ್ಸ್ ಬೇಕಾಗಿರ್ತಂದ್ರೆ ಪರ್ಸ್ನಲ್ ಇನ್ಸ್ಟ್ರೂಮೆಂಟ್ಸು ಅಥವಾ ನಿಮ್ಮ ಲೈಬ್ರರಿ ಫೀಸ್ ಆಗಿರಲಿ ಸ್ಪೋರ್ಟ್ಸ್ ಫೀಸ್ ಆಗಿರಲಿ ಈ ಥರದ ಸಣ್ಣ ಪುಟ್ಟ ಫೀಸ್ಗಳಿರುತ್ತೆ ಸೊ ಅದನ್ನೆಲ್ಲ ಸೇರಿ ಆನ್ ಆನ್ಲೈನ್ ಅವರೇಜು ಹತ್ತರಿಂದ ಹದಿನೈದು ಸಾವಿರ ಅಂತ ಹೇಳಿದಿನಿ ಅಷ್ಟು ಹದಿನೈದು ಸಾವಿರ ಅಷ್ಟು ಯಾ ಫೀಸ್ ಇರೋದಿಲ್ಲ ಅದಕ್ಕಿಂತ ಕಡಿಮೆನೇ ಇರುತ್ತೆ ಬಟ್ ಸೊ ಪ್ಲಸ್ ಅವ್ರ ಮೈನಸ್ ಅಂತ ನಾನು ಎಕ್ಸ್ಟ್ರಾನೇ ಇಟ್ಕೊಂಡಿರ್ತೀವಿ ಇದನ್ನು ಹೊರತುಪಡಿಸಿ ಇಷ್ಟು ಫೀಸ್ ಆಯಿತು ಒಂದು ಕಾಲೇಜ್ ಫೀಸ್ ಆಯಿತು ಹಾಸ್ಟೆಲ್ ಆಯಿತು ಮತ್ತು ಅದರ್ ಫೀಸ್ ಆಯಿತು ಸೊ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡ್ಬೋದು ಯಾವ ವಿದ್ಯಾರ್ಥಿಗಳು ಗೌರ್ಮೆಂಟ್ ಅಂದರೆ ಕೆ ಎ ನಡೆಸುವಂತಹ ಅಥವಾ ಎಮ್ ಸಿ ಸಿ ನಡೆಸುವಂತಹ ಕೌನ್ಸಿಲಿಂಗ್ನಿಂದ ಸೀಟನ್ನು ಪಡೆದಿರ್ತೀರ ಆ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು ಮತ್ತು ಸ್ಕಾಲರ್ಶಿಪ್ ಅಪ್ಲೈ ಮಾಡಿದಾಗ ನಿಮ್ಮ ಅಮೌಂಟ್ ಎಷ್ಟು ಬರ್ಬೋದು ಅಂತಂತಂದರೆ ಸುಮಾರು ಇಪ್ಪತ್ತು ಸಾವಿರದಿಂದ ಮೂರು ಲಕ್ಷದವರೆಗೆ ಕೂಡ ಸ್ಕಾಲರ್ಶಿಪ್ಗಳು ಸಿಗುತ್ತೆ ಕರ್ನಾಟಕದಲ್ಲಿ ಮೆಡಿಕಲ್ ಅಥವಾ ಡೆಂಟಲ್ ಓದೋ ವಿದ್ಯಾರ್ಥಿಗಳಿಗೆ ಸುಮಾರು ಇಪ್ಪತ್ತು ಸಾವಿರದಿಂದ ಮೂರು ಲಕ್ಷದವರೆಗೆ ಕೂಡ ನಿಮಗೆ ಸ್ಕಾಲರ್ಶಿಪ್ಗಳು ಸಿಗುವಂಥ ಸಾಧ್ಯತೆ ಇದೆ ಅದರಲ್ಲಿ ಕೆಲ ಸ್ಕಾಲರ್ಶಿಪ್ಗಳು ಸರ್ಕಾರದಿಂದ ಇದೆ ಕೆಲವು ಕೇಂದ್ರ ಸರ್ಕಾರದಿದೆ ಮತ್ತು ಕೆಲ ಖಾಸಗಿ ಸಂಘ ಸಂಸ್ಥೆಗಳು ಈ ಎಮ್ ಎನ್ ಸಿ ಕಂಪ್ನಿಗಳು ಕೂಡ ಪ್ರತಿ ವರ್ಷ ಕೆಲವೊಂದು ಸ್ಕಾಲರ್ಶಿಪ್ಗಳನ್ನು ನೀಡ್ತಿರ್ತಾರೆ ಆ ಸ್ಕಾಲರ್ಶಿಪ್ಗಳನ್ನು ನೀವು ಸರಿಯಾಗಿ ನೋಡಿ ನಿಮ್ಮ ಎಲಿಜಿಬಿಲಿಟಿ ಪ್ರಕಾರ ನೀವು ಅಪ್ಲೈ ಮಾಡಿದ್ರೆ ಆ ಸ್ಕಾಲರ್ಶಿಪ್ಪನ್ನು ನೀವು ಪಡೆಯಬೋದು ಸೊ ಇಷ್ಟು ಗೌರ್ಮೆಂಟ್ ಕಾಲೇಜ್ನಲ್ಲಿರುವಂತಹ ಫೀಸು ಮತ್ತು ಹಲವಾರು ವಿದ್ಯಾರ್ಥಿಗಳ ಏನು ತಿಳ್ಕೊಂಡಿರ್ತಾರೆ ಇದು ಫೀಸ್ ಟೋಟಲ್ ಫೀಸ್ ಅಂತ ನಾಲ್ಕು ವರ್ಷದ ಫೀಸ್ ಅಂತ ತಿಳ್ಕೊಂಡಿರ್ತಾರೆ ಅದು ತಪ್ಪು ಇದು ಪ್ರತಿ ವರ್ಷ ಇರುವಂತಹ ಫೀಸು ಮತ್ತು ಸ್ಕಾಲರ್ಶಿಪ್ ಕೂಡ ನಿಮಗೆ ಪ್ರತಿ ವರ್ಷವೇ ಸಿಗುತ್ತೆ ಸೊ ಇದೇನು ಫೀಸ್ ಇದೆಯಲ್ಲ ಫಿಫ್ಟಿ ಟು ಸಿಕ್ಸ್ಟಿ ಫೈವ್ ತೌಸಂಡ್ ಇದು ಪ್ರತಿ ವರ್ಷ ಕಟ್ಟಬೇಕು ಅದೇ ರೀತಿ ಹಾಸ್ಟೆಲ್ ಫೀಸ್ ಕೂಡ ಎವ್ರಿ ಇಯರ್ ಕಟ್ಟಬೇಕು ಮತ್ತು ಅದರ ಫೀಸ್ ಏನತ್ತಲ್ಲ ಅದನ್ನು ಎವ್ರಿ ಇಯರ್ ಇರುತ್ತೆ ಅಥವಾ ನಿಮ್ಮ ನಾಲ್ಕು ವರ್ಷದ ಕೋರ್ಸ್ಗಳಿಗೆ ಡಿಪೆಂಡ್ಸ್ ಸೊ ಕಡಿಮೆ ಫೀಸ್ ಇತ್ತಪ್ಪ ನೀವು ಒಮ್ಮೆಲೆ ಎಲ್ಲ ಕಟ್ಸಿದಂತಂದರೆ ನಾಲ್ಕು ವರ್ಷದ ಫೀಸ್ ಯಾಕೆಂದರೆ ಲೈಬ್ರರಿ ಫೀಸ್ ನೀವು ಒಂದು ಸಾರಿ ಪೇ ಮಾಡಿದರೆ ಥ್ರೂ ಔಟ್ ನಿಮ್ಮ ಅಕಾಡೆಮಿಕ್ ಇಯರ್ ಮುಗಿಮಟನೋ ಅದೇ ಇರುತ್ತೆ ಸೊ ಇಷ್ಟು ಗೌರ್ಮೆಂಟ್ ಕಾಲೇಜ್ನಲ್ಲಿ ಇರುವಂತಹ ಫೀಸ್ ಸ್ಟ್ರಕ್ಚರ್ ಆಯಿತು ನೆಕ್ಸ್ಟ್ ಯಾವುದಪ್ಪ ಅಂತಂತಂದರೆ ಪ್ರೈವೇಟ್ ನಾನ್ ಮೈನಾರಿಟಿ ಕಾಲೇಜ್ಗಳು ಸೊ ಒಟ್ಟು ಕರ್ನಾಟಕದಲ್ಲಿ ಇಪ್ಪತ್ತೊಂದು ಪ್ರೈವೇಟ್ ನಾನ್ ಮೈನಾರಿಟಿ ಕಾಲೇಜ್ಗಳಿದೆ ಮತ್ತು ಈ ಪ್ರೈವೇಟ್ ನಾನ್ ಮೈನಾರಿಟಿ ಕಾಲೇಜ್ನಲ್ಲಿ ಆಲ್ ಇಂಡಿಯಾ ಕೋಟಾದಲ್ಲಿ ಆಲ್ ಇಂಡಿಯಾ ಕೋಟಾ ಅಡಿಯಲ್ಲಿ ಯಾವುದೇ ಸೀಟ್ ಅಲಾಟ್ಮೆಂಟ್ ಆಗೋದಿಲ್ಲ ಯಾಕಂತಂದರೆ ಅದು ಓಪನ್ ಪ್ರೈವೇಟ್ ಕಾಲೇಜ್ಗಳಾಗಿರೋದ್ರಿಂದ ಇಲ್ಲಿ ಆಲ್ ಇಂಡಿಯಾ ಕೋಟಾದಲ್ಲಿ ಯಾವುದೇ ರೀತಿಯಾದಂಥ ಸೀಟ್ ಅಲಾಟ್ಮೆಂಟ್ ಇರೋದಿಲ್ಲ ಸೊ ಇನ್ನುಳಿದಂತೆ ಗೌರ್ಮೆಂಟ್ ಕೋಟಾ ಅಡಿಯಲ್ಲಿ ಏನು ವಿದ್ಯಾರ್ಥಿಗಳು ಸೀಟನ್ನು ಪಡಿತಾರೆ ಸೊ ಗೌರ್ಮೆಂಟ್ ಕೋಟಾದಲ್ಲಿ ಸ್ಟೇಟ್ ವಿದ್ಯಾರ್ಥಿಗಳು ಕರ್ನಾಟಕದ ವಿದ್ಯಾರ್ಥಿಗಳು ಏನು ಗೌರ್ಮೆಂಟ್ ಕೋಟಾದಲ್ಲಿ ಬರೀತಾರೆ ಸೀಟನ್ನು ಪಡಿತಾರೆ ಅವರ ಫೀಸ್ ಇರೋದು ಸುಮಾರು ಎಪ್ಪತ್ತರಿಂದ ಎಂಬತ್ತು ಸಾವಿರ ಇಲ್ಲಿ ಇನ್ ಟರ್ಮ್ಸ್ ಆಫ್ ಲ್ಯಾಕ್ಸ್ ಹೇಳಿದ್ದೀನಿ ಅದಕ್ಕೋಸ್ಕರ ನಾನು ಪಾಯಿಂಟ್ ಸೆವೆನ್ ಟು ಪಾಯಿಂಟ್ ಏಯ್ಟ್ ಅಂತ ಹೇಳಿದ್ದೀನಿ ಸೊ ಅದು ಇನ್ ಟರ್ಮ್ಸ್ ಆಫ್ ಲ್ಯಾಕ್ಸ್ ಪಾಯಿಂಟ್ ಸೆವೆನ್ ಅಂತಂದರೆ ಆಲ್ಮೋಸ್ಟ್ ನಿಮಗೆ ಸೆವೆಂಟಿ ತೌಸಂಡ್ ಟು ಏಯ್ಟಿ ತೌಸಂಡ್ ಎಪ್ಪತ್ತರಿಂದ ಎಂಬತ್ತು ಸಾವಿರ ನಿಮ್ಮ ಫೀಸ್ ಇರುತ್ತೆ ಯಾವುದು ಗೌರ್ಮೆಂಟ್ ಸೀಟು ಪ್ರೈವೇಟ್ ಕಾಲೇಜ್ನಲ್ಲಿ ಗೌರ್ಮೆಂಟ್ ಸೀಟ್ ಪ್ರೈವೇಟ್ ಕಾಲೇಜ್ನಲ್ಲಿ ಎಪ್ಪತ್ತರಿಂದ ಎಂಬತ್ತು ಸಾವಿರ ಇರುತ್ತೆ ಮತ್ತು ಹಾಸ್ಟೆಲ್ ಫೀಸು ಅರವತ್ತರಿಂದ ತೊಂಬತ್ತು ಸಾವಿರ ಇರುತ್ತೆ ಮತ್ತು ಅದೇ ರೀತಿ ನಿಮ್ಮ ಅದರ್ ಫೀಸ್ ಏನಿದೆಯಲ್ಲ ಅದು ಹದಿನೈದರಿಂದ ಇಪ್ಪತ್ತು ಸಾವಿರ ಇರುತ್ತೆ ಮತ್ತು ಅದೇ ರೀತಿ ನಿಮ್ಮ ಪ್ರೈವೇಟ್ ನಾನ್ ಮೈನಾರಿಟಿ ಕಾಲೇಜ್ನಲ್ಲಿ ಪ್ರೈವೇಟ್ ಕೋಟಾದಲ್ಲಿ ಹೋದರೆ ಸೊ ಇಲ್ಲಿ ತುಂಬಾ ಫೀಸ್ ಡಿಫ್ರೆನ್ಸ್ ಇರುತ್ತೆ ವಿದ್ಯಾರ್ಥಿಗಳ ಗಮನ ಹರಿಸಬೇಕು ಸೀಟ್ಗಳನ್ನ ನಿಮಗೆ ನಿಮ್ಮ ನೀಟ್ ಸ್ಕೋರ್ ಮೇಲೆ ನಿಮ್ಮ ಸೀಟ್ ಅಲಾಟ್ಮೆಂಟ್ ಆಗುತ್ತೆ ಇನ್ ಕೇಸ್ ನಿಮಗೇನಾದರೂ ಪ್ರೈವೇಟ್ ಕಾಲೇಜ್ನಲ್ಲಿ ಪ್ರೈವೇಟ್ ಕೋಟಾದಲ್ಲಿ ಸೀಟ್ ಸಿಕ್ತಪ್ಪ ಅಂತಂದರೆ ಇಲ್ಲಿ ನಿಮ್ಮ ಫೀಸು ನಾಲ್ಕು ಲಕ್ಷದಿಂದ ಏಳೂವರೆ ಲಕ್ಷದವರೆಗೆ ಇರುತ್ತೆ ಸೊ ಒಂದೊಂದು ಕಾಲೇಜ್ನಲ್ಲಿ ನಾಲ್ಕು ಲಕ್ಷ ಇದೆ ಕೆಲವೊಂದು ಕಾಲೇಜ್ನಲ್ಲಿ ನಾಲ್ಕೂವರೆ ಲಕ್ಷ ಇದೆ ಮತ್ತು ಕೆಲವೊಂದು ಕಾಲೇಜ್ನಲ್ಲಿ ಆರು ಲಕ್ಷ ಇದೆ ಸೊ ಟೋಟಲ್ ಅಕ್ರಾಸ್ ಆನ್ ಆ್ಯಂಡ್ ಅವರೇಜ್ ಹೇಳ್ತಿದ್ರೆ ಈ ಬ್ಯಾಂಡ್ನಲ್ಲಿ ನಿಮ್ಮ ಫೀಸ್ ಇರುವಂಥ ಸಾಧ್ಯತೆಗಳು ಇರುತ್ತೆ ಸೊ ಅದು ನಾಲ್ಕರಿಂದ ಏಳುವರೆ ಲಕ್ಷದವರೆಗೆ ನಿಮ್ಮ ಪ್ರೈವೇಟ್ ಕೋಟಾ ಅಡಿಯಲ್ಲಿ ಪ್ರೈವೇಟ್ ಕಾಲೇಜ್ನಲ್ಲಿ ಡೆಂಟಲ್ ಸೀಟ್ ಸಿಕ್ತಂತಂದರೆ ಇಷ್ಟು ನಿಮ್ಮ ಫೀಸ್ ಇರುತ್ತೆ ಅದೇ ರೀತಿ ಮ್ಯಾನೇಜ್ಮೆಂಟ್ ಸೀಟ್ ಅಡಿಯಲ್ಲಿ ನೀವು ಪಡಿತೀರಾ ಮ್ಯಾನೇಜ್ಮೆಂಟ್ ಅಥವಾ ಎನ್ ಆರ್ ಐ ಕೋಟ ವಿದೇಶದಲ್ಲಿ ಇರುವಂತಹ ವಿದ್ಯಾರ್ಥಿಗಳು ಏನಾದರೂ ಸೀಟನ್ನು ಪಡೆದ್ರೆ ಅವರ ಫೀಸ್ ಇರೋದು ಐದರಿಂದ ಹತ್ತು ಲಕ್ಷ ಪ್ರತಿ ವರ್ಷ ಇದು ಪರ್ ಇಯರ್ ಅಂತ ಹಾಗೆ ನೀವು ನಾಲ್ಕು ವರ್ಷ ಫೀಸ್ ಕಟ್ಟಬೇಕಾಗತ್ತೆ ಇದು ಪ್ರೈವೇಟ್ ಕಾಲೇಜ್ನಲ್ಲಿ ಪ್ರೈವೇಟ್ ನಾನ್ ಮೈನಾರಿಟಿ ಕಾಲೇಜ್ನಲ್ಲಿ ಪಡೆಯುವಂಥ ಮ್ಯಾನೇಜ್ಮೆಂಟ್ ಅಥವಾ ಎನ್ ಆರ್ ಐ ಕೋಟಾದಲ್ಲಿ ಅದೇ ರೀತಿ ಅದರ್ ಕೋಟಾ ಅಂತ ಒಂದು ಫೈವ್ ಪರ್ಸೆಂಟ್ ಸೀಟ್ಗಳಿರುತ್ತೆ ಅಲ್ಲಿ ನಾಲ್ಕರಿಂದ ಎಂಟು ಲಕ್ಷದವರೆಗೆ ಫೀಸ್ ಇರುತ್ತೆ ಸೊ ಇಷ್ಟು ಪ್ರೈವೇಟ್ ಕಾಲೇಜ್ನಲ್ಲಿರುವಂತಹ ಫೀಸು ಮತ್ತು ಇಲ್ಲಿ ಹಾಸ್ಟೆಲ್ ಫೀಸ್ ಏನಿರುತ್ತಲ್ಲ ಪ್ರೈವೇಟ್ ಕಾಲೇಜ್ ಆದರಿಂದ ಸ್ವಲ್ಪ ಫೀ ಹಾಸ್ಟೆಲ್ ಫೀಸ್ ಮತ್ತು ನಿಮ್ಮ ಮೆಸ್ ಫೀಸ್ ಕೂಡ ಜಾಸ್ತಿ ಇರುತ್ತೆ ಆನ್ ಆ್ಯಂಡ್ ಆ್ಯವರೇಜ್ ನಿಮಗೆ ಅರವತ್ತರಿಂದ ತೊಂಬತ್ತು ಸಾವಿರದವರೆಗೆ ಇರುತ್ತೆ ನೀವು ಕಾಮನ್ ರೂಮ್ಗಳನ್ನು ತಗೊಂಡ್ರೆ ನಿಮಗೆ ಹಾಸ್ಟೆಲ್ ಫೀಸ್ ಕಡಿಮೆ ಆಗುತ್ತೆ ನೀವು ಇಂಡಿವಿಜುವಲ್ ರೂಮ್ಸ್ಗಳನ್ನು ತಗೊಂಡ್ರೆ ನಿಮಗೆ ಹಾಸ್ಟೆಲ್ ಫೀಸು ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ಬೇಸ್ಡ್ ಆನ್ ದ್ಯಾಟ್ ನಿಮಗೆ ಇಲ್ಲಿ ಹಾಸ್ಟೆಲ್ ಫೀಸು ಆನ್ ಆ್ಯಂಡ್ ಆ್ಯಾವ್ರೇಜ್ ಅರುವತ್ತು ಸಾವಿರದಿಂದ ತೊಂಬತ್ತು ಸಾವಿರದವರೆಗೆ ಇರುತ್ತೆ ಅಪಾರ್ಟ್ ಫ್ರಮ್ ದಿಸ್ ನೀವು ಅದರ್ ಫೀಸ್ ಅಂತ ನಾನು ಹೇಳಿದೆ ಮಿಸ್ಲಿನಿಯಸ್ ಫೀಸು ಸ್ವಲ್ಪ ಸ್ಪೋರ್ಟ್ಸ್ ಫೀಸು ಅಥವಾ ನಿಮ್ಮ ಆಪ್ರೋನು ಸಮ್ ಇನ್ಸ್ಟ್ರೂಮೆಂಟ್ಸು ಅಥವಾ ನಿಮ್ಮ ಲೈಬ್ರರಿ ಫೀಸು ಸೊ ಕಲ್ಚರಲ್ ಫೀಸ್ ಆ ಥರ ಏನೇನೋ ಎಡಿಷನ್ ಆಗಿರುತ್ತಲ್ಲ ಅವುಗಳನ್ನೆಲ್ಲ ಸೇರಿಸಿ ಸುಮಾರು ಹತ್ತರಿಂದ ಇಪ್ಪತ್ತು ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಆಗುತ್ತೆ ಸೊ ಇಷ್ಟು ಇಪ್ಪತ್ತು ಸಾವಿರ ಮಟ್ಟ ಏನು ಇರೋಕ್ಕಿಲ್ಲ ಯಾಕಂದ್ರೆ ಕೆಲವೊಂದು ಕಾಲೇಜ್ನಲ್ಲಿ ತುಂಬಾ ಕಡಿಮೆ ಇರುತ್ತೆ ಕೆಲವೊಂದು ಕಾಲೇಜಲ್ಲಿ ಈ ಮಿಸ್ಲಿನಿಯಸ್ ಫೀಸ್ ಇರೋದೇ ಇಲ್ಲ ಸೊ ಹಾಗಾಗಿ ಆನ್ ಆ್ಯಂಡ್ ಆ್ಯವ್ರೇಜ್ ಇದನ್ನು ನೀವು ಕನ್ಸಿಡರ್ ಮಾಡಿದರೂ ನಡೆಯುತ್ತೆ ಮಾಡಿಲ್ಲ ಅಂದರೂ ನಡೆಯುತ್ತೆ ಇದು ಆನ್ ಆ್ಯಂಡ್ ಆ್ಯಾವ್ರೇಜ್ ಇರುವಂತಹ ಫೀಸು ಸೊ ಇಷ್ಟು ಪ್ರತಿ ವರ್ಷ ನೀವು ಕಟ್ಟಬೇಕಾಗುತ್ತೆ ಸೊ ಎಲ್ಲಿ ಪ್ರೈವೇಟ್ ನಾನ್ ಮೈನಾರಿಟಿ ಕಾಲೇಜ್ನಲ್ಲಿ ಗೌರ್ಮೆಂಟ್ ಸೀಟ್ ಸಿಕ್ತಂತಂದರೆ ಎಪ್ಪತ್ತರಿಂದ ಎಂಬತ್ತು ಸಾವಿರ ಪ್ರೈವೇಟ್ ಕೋಟಾದಲ್ಲಿ ಸಿಕ್ತಂದರೆ ನಾಲ್ಕರಿಂದ ಏಳು ಲಕ್ಷ ಮ್ಯಾನೇಜ್ಮೆಂಟ್ನಲ್ಲಿ ಸಿಕ್ತಂತಂದರೆ ಅಥವಾ ಎನ್ ಆರ್ ಐ ಕೋಟಾದಲ್ಲಿ ಸಿಕ್ತಂತಂದರೆ ಹದಿನೈದರಿಂದ ಹತ್ತರಿಂದ ಹತ್ತು ಐದು ಲಕ್ಷ ಅದೇ ರೀತಿ ಅದರ್ಸ್ ಕೋಟಾದಲ್ಲಿ ಸಿಕ್ತಂತಂದರೆ ನಾಲ್ಕರಿಂದ ಎಂಟು ಲಕ್ಷ ಮತ್ತು ಇನ್ನೊಂದು ವಿದ್ಯಾರ್ಥಿಗಳೇ ಪ್ರೈವೇಟ್ ಕಾಲೇಜ್ನಲ್ಲಿ ಯಾರೋ ಸೀಟನ್ನು ಪಡಿತಾರೆ ಅದು ಕೆ ಇ ಎ ಮುಖಾಂತರ ಕೆ ಎ ನಡೆಸುವಂಥ ಕೌನ್ಸಿಲಿಂಗ್ ಮುಖಾಂತರ ಸೀಟ್ ನೀವು ಪಡೆದರೆ ನೀವು ಕೂಡ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬಹುದು ಯಾರಪ್ಪ ಅಂತಂದರೆ ಗೌರ್ಮೆಂಟ್ ಕೋಟಾದಲ್ಲಿ ಪಡೆಯುವ ಸೀಟನ್ನು ಪಡೆದಂಥ ವಿದ್ಯಾರ್ಥಿಗಳು ಮತ್ತು ಕೆ ಎ ಮುಖಾಂತರ ಪ್ರೈವೇಟ್ ಕೋಟಾದಲ್ಲಿ ಸೀಟ್ ಪಡೆದಂಥ ವಿದ್ಯಾರ್ಥಿಗಳು ನೀವು ಕೂಡ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು ಬಟ್ ಆದರೆ ಮ್ಯಾನೇಜ್ಮೆಂಟ್ ಅಥವಾ ಅದರ್ಸ್ ಕೋಟಾದಲ್ಲಿ ಅಥವಾ ಎನ್ ಆರ್ ಐ ಕೋಟಾದಲ್ಲಿ ಪಡೆದಂಥ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾದಂಥ ಸ್ಕಾಲರ್ಶಿಪ್ ಅಪ್ಲೈ ಮಾಡೋಕ್ಕೆ ಆಗೋದಿಲ್ಲ ಇಷ್ಟು ಪ್ರೈವೇಟ್ ನಾನ್ ಮೈನಾರಿಟಿಯಲ್ಲಿರುವಂಥ ಕಾಲೇಜ್ ಫೀಸ್ ಸ್ಟ್ರಕ್ಚರ್ ಆಯಿತು ಅದೇ ರೀತಿ ಪ್ರೈವೇಟ್ ಮೈನಾರಿಟಿ ಕಾಲೇಜ್ಗಳು ಅಂದರೆ ಹದಿನಾಲ್ಕು ಪ್ರೈವೇಟ್ ಮೈನಾರಿಟಿ ಕಾಲೇಜ್ಗಳು ಕರ್ನಾಟಕದಲ್ಲಿದೆ ಈ ಮೈನಾರಿಟಿ ಕಾಲೇಜ್ಗಳು ಯಾವಪ್ಪ ಅಂತಂದರೆ ಕೆಲವೊಂದು ಮುಸ್ಲಿಮ್ ಮೈನಾರಿಟಿ ಕಾಲೇಜ್ ಇದೆ ಕೆಲವೊಂದು ಜೈನ್ ಮೈನಾರಿಟಿ ಕಾಲೇಜ್ ಇದೆ ಕೆಲವೊಂದು ಕ್ರಿಶ್ಚಿಯನ್ ಮೈನಾರಿಟಿ ಇದೆ ಕೆಲವೊಂದು ತಮಿಳ್ ಮೈನಾರಿಟಿ ಅಂತ ಇದೆ ಕೆಲವೊಂದು ತುಳು ಮೈನಾರಿಟಿ ಕಾಲೇಜುಗಳು ಸೊ ಈ ರೀತಿಯಾದಂಥ ಬೇಸ್ಡ್ ಆನ್ ಅವರ ರಿಲೀಜಿಯಸ್ ಮೇಲೆ ಕೆಲವೊಂದು ಕ್ಯಾಟಗರೀಸ್ ಅಂದರೆ ಮೈನಾರಿಟಿ ಕಾಲೇಜ್ ಅಂತ ಕನ್ವರ್ಟ್ ಮಾಡಿರ್ತಾರೆ ಸೊ ಮತ್ತು ಈ ಮೈನಾರಿಟಿ ಕಾಲೇಜ್ನಲ್ಲಿ ಆ ಒಂದು ಏನು ರಿಲೀಜಿಯಸ್ ಇರುತ್ತೆ ಫಾರ್ ಎಕ್ಸಾಂಪಲ್ ಮೈನಾರಿಟಿ ಮುಸ್ಲಿಮ್ ಮೈನಾರಿಟಿ ಕಾಲೇಜ್ನಲ್ಲಿ ಎಡಿಷ್ನಲ್ ಸ್ವಲ್ಪ ಸೀಟ್ಸ್ಗಳು ಮುಸ್ಲಿಮ್ ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಸೀಟನ್ನು ರಿಸರ್ವ್ ಆಗಿ ಇರ್ತಾರೆ ಸೊ ಅದು ನಿಮ್ಮ ಸೀಟ್ ಮ್ಯಾಟ್ರಿಕ್ಸ್ನ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಸಂಪೂರ್ಣವಾಗಿ ಯಾವ ಯಾವ ಕಾಲೇಜಿನಲ್ಲಿ ಎಷ್ಟು ಸೀಟ್ ಮ್ಯಾಟ್ರಿಕ್ಸ್ ನಿಮಗೆ ಸಿಗುತ್ತೆ ಅಂತ ಅದ್ರ ಬಗ್ಗೆ ಅಲ್ಲಿ ಎಕ್ಸ್ ಹೆಚ್ಚು ಡೀಟೇಲ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಈಗ ಪ್ರೈವೇಟ್ ಮೈನಾರಿಟಿ ಕಾಲೇಜ್ನಲ್ಲಿ ಕೂಡ ಫೀಸ್ ಅದೇ ರೀತಿ ಪ್ರೈವೇಟ್ ನಾನ್ ಮೈನಾರಿಟಿ ಮತ್ತು ಮೈನಾರಿಟಿಯಲ್ಲಿ ಯಾವುದೇ ರೀತಿಯಾದಂಥ ಫೀಸ್ನಲ್ಲಿ ವ್ಯತ್ಯಾಸ ಇರೋದಿಲ್ಲ ಆಲ್ಮೋಸ್ಟ್ ಸೇಮೇ ಇರುತ್ತೆ ಗೌರ್ಮೆಂಟ್ ಕೋಟಾದಲ್ಲಿ ನೀವು ಸೀಟ್ ಪಡೆದರೆ ಎಪ್ಪತ್ತರಿಂದ ಎಂಬತ್ತು ಸಾವಿರ ಫೀಸ್ ಇರುತ್ತೆ ಪ್ರೈವೇಟ್ ಕೋಟಾದಲ್ಲಿ ಪಡೆದ್ರೆ ನಾಲ್ಕರಿಂದ ಏಳು ಲಕ್ಷ ಫೀಸ್ ಇರುತ್ತೆ ಮ್ಯಾನೇಜ್ಮೆಂಟ್ ಅಥವಾ ಎನ್ ಆರ್ ಐ ಕೋಟಾದಲ್ಲಿ ಪಡೆದರೆ ಹತ್ತರಿಂದ ಒಂದು ಐದರಿಂದ ಹತ್ತು ಲಕ್ಷದವರೆಗೆ ನಿಮ್ಮ ಪ್ರತಿ ವರ್ಷ ಫೀಸ್ ಇರುತ್ತೆ ಮತ್ತು ಅದರ್ಸ್ ಕೋಟಾದಲ್ಲಿ ನೀವು ಫೀಸನ್ನು ಪಡೆದರೆ ನಾಲ್ಕರಿಂದ ಎಂಟು ಲಕ್ಷದವರೆಗೆ ನಿಮ್ಮ ಫೀಸ್ ಇರುತ್ತೆ ಸೊ ಮತ್ತು ಯಾವ ವಿದ್ಯಾರ್ಥಿಗಳು ಈ ಮೈನಾರಿಟಿ ಕಾಲೇಜ್ನಲ್ಲಿ ಸೀಟನ್ನು ಪಡಿತೀರ ಗೌರ್ಮೆಂಟ್ ಕೋಟಾ ಅಥವಾ ಪ್ರೈವೇಟ್ ಕೋಟಾದಲ್ಲಿ ಆ ವಿದ್ಯಾರ್ಥಿಗಳು ಕೂಡ ನೀವು ಸ್ಕಾಲರ್ಶಿಪ್ನ ಅಪ್ಲೈ ಮಾಡಬಹುದು ಮತ್ತು ಅದರ್ ದನ್ ದ್ಯಾಟ್ ಹಾಸ್ಟೆಲ್ ಫೀಸನ್ನು ಹೇಳಿದಾಗೆ ಅರವತ್ತರಿಂದ ತೊಂಬತ್ತು ಸಾವಿರ ಇರುತ್ತೆ ಬಟ್ ಇಲ್ಲಿ ಎನ್ ಆರ್ ಐ ವಿದ್ಯಾರ್ಥಿಗಳಿಗೆ ಎಂಬತ್ತರಿಂದ ಒಂದು ಲಕ್ಷ ಇರುತ್ತೆ ಎನ್ ಆರ್ ಐ ಇದ್ದರೆ ಹೊರ ದೇಶದ ವಿದ್ಯಾರ್ಥಿಗಳು ಸೊ ಪ್ರತ್ಯೇಕವಾಗಿರಲು ಇಚ್ಛೆ ಪಡ್ತಿರ್ತಾರೆ ಸೊ ಅವ್ರಿಗೆ ಆದಂಥ ಬೇರೆ ಫೆಸಿಲಿಟಿಗಳನ್ನು ಕೊಟ್ಟಿರ್ತಾರೆ ಹಾಗಾಗಿ ಅಲ್ಲಿ ಸ್ವಲ್ಪ ಹಾಸ್ಟೆಲ್ ಫೀಸ್ಗಳು ಜಾಸ್ತಿನೇ ಇರುತ್ತೆ ಇನ್ನು ಉಳಿದಂತೆ ಆನ್ ಐನ್ ಆ್ಯಾವ್ರೇಜ್ ನಿಮ್ಮ ಹಾಸ್ಟೆಲ್ ಫೀಸ್ ಇರೋದು ಅರವತ್ತರಿಂದ ತೊಂಬತ್ತು ಸಾವಿರ ಮತ್ತು ಅದರ್ ಫೀಸ್ ನಿಮ್ಮ ಓವರ್ ಆಲ್ ಏನು ಮಿಸ್ಲಿನಿಯಸ್ ಫೀಸ್ ಅಂತ ಹೇಳಿದೀನಿ ಅದು ಹದಿನೈದರಿಂದ ಇಪ್ಪತ್ತು ಸಾವಿರ ಇರುತ್ತೆ ಸೊ ಇಷ್ಟು ಪ್ರೈವೇಟ್ ಮೈನಾರಿಟಿ ಕಾಲೇಜ್ನಲ್ಲಿ ಇರುವಂತಹ ಫೀಸ್ ಸ್ಟ್ರಕ್ಚರ್ ಆಯಿತು ಈಗ ನೆಕ್ಸ್ಟ್ ಏನಪ್ಪ ಅಂತಂತಂದರೆ ಪ್ರೈವೇಟ್ ಯೂನಿವರ್ಸಿಟಿಗಳು ಸೊ ಕರ್ನಾಟಕದಲ್ಲಿ ಎರಡು ಪ್ರೈವೇಟ್ ಯೂನಿವರ್ಸಿಟಿಗಳು ಇದೆ ಒಂದು ಎಸ್ ಡಿ ಎಮ್ ಯೂನಿವರ್ಸಿಟಿ ಧಾರವಾಡದಲ್ಲಿರುವಂಥ ಎಸ್ ಡಿ ಎಮ್ ಡೆಂಟಲ್ ಕಾಲೇಜು ಇನ್ನೊಂದು ಎಮ್ ಎಸ್ ರಾಮಯ್ಯ ಡೆಂಟಲ್ ಕಾಲೇಜು ಬೆಂಗಳೂರಿನಲ್ಲಿರುವಂಥ ಎಮ್ ಎಸ್ ರಾಮಯ್ಯ ಇವೆರಡು ಪ್ರೈವೇಟ್ ಯೂನಿವರ್ಸಿಟಿಗಳಲ್ಲಿ ಬರುತ್ತೆ ಸೊ ಈ ಪ್ರೈವೇಟ್ ಯೂನಿವರ್ಸಿಟಿಗಳಲ್ಲಿ ಆಲ್ ಇಂಡಿಯಾ ಅಡಿಯಲ್ಲಿ ಯಾವುದೇ ರೀತಿಯಾದಂತಹ ಸೀಟ್ ಅಲಾಟ್ಮೆಂಟ್ ಆಗೋದಿಲ್ಲ ಮತ್ತು ಎರಡು ಪ್ರೈವೇಟ್ ಯೂನಿವರ್ಸಿಟಿಗಳು ಕೆ ಎ ಮುಖಾಂತರ ಸೀಟ್ಸನ್ನು ಫಿಲ್ಅಪ್ ಮಾಡ್ಕೊಳುತ್ತೆ ಅಂದರೆ ಕೆ ಎ ಮುಖಾಂತರ ನೀವು ಇಲ್ಲಿ ಸೀಟನ್ನು ಅಲೌಟ್ ಮಾಡ್ಕೋಬೋದು ವಿದ್ಯಾರ್ಥಿಗಳು ಸೀಟನ್ನು ಪಡಿಬೋದು ಮತ್ತು ಇಲ್ಲಿ ಇಲ್ಲಿ ಗೌರ್ಮೆಂಟ್ ಕಾಲೇಜಲ್ಲಿ ಅಂದರೆ ಏನು ಫಾರ್ಟಿ ಪರ್ಸೆಂಟ್ ಸೀಟ್ಗಳು ಗೌರ್ಮೆಂಟ್ ಕೋಟಾದಲ್ಲಿ ಇರುತ್ತಲ್ಲ ಆ ಗೌರ್ಮೆಂಟ್ ಕೋಟಾದಲ್ಲಿ ನೀವು ಏನಾದರೂ ಸೀಟ್ ಸಿಕ್ತಪ್ಪ ಅಂತಂದ್ರೆ ನಿಮಗೆ ಎಪ್ಪತ್ತರಿಂದ ಎಂಬತ್ತು ಸಾವಿರ ನಿಮ್ಮ ಫೀಸ್ ಇರುತ್ತೆ ವರ್ಷದ ಫೀಸ್ ಎಪ್ಪತ್ತರಿಂದ ಎಂಬತ್ತು ಸಾವಿರ ಓಕೆ ಮತ್ತು ಅದೇ ರೀತಿ ಪ್ರೈವೇಟ್ ಕೋಟಾದಲ್ಲಿ ನಿಮಗೆ ಈ ಕಾಲೇಜ್ನಲ್ಲಿ ಸೀಟ್ ಅಲೋಟ್ ಆಯ್ತಪ್ಪ ಅಂತಂದರೆ ನಿಮ್ಮ ಫೀಸ್ ಇರೋದು ನಾಲ್ಕು ಲಕ್ಷದಿಂದ ಏಳೂವರೆ ಲಕ್ಷದವರೆಗೆ ನಿಮ್ಮ ಫೀಸ್ ಇರುತ್ತೆ ಪ್ರತಿ ವರ್ಷ ಅದೇ ರೀತಿ ಮ್ಯಾನೇಜ್ಮೆಂಟ್ ಅಡಿಯಲ್ಲಿ ಅಥವಾ ಎನ್ ಆರ್ ಐ ಕೋಟಾದಲ್ಲಿ ನೀವೇನಾದರೂ ಸೀಟನ್ನು ಪಡೆದ್ರೆ ಹೊರ ಹೊರ ದೇಶದ ವಿದ್ಯಾರ್ಥಿಗಳು ಅಥವಾ ನಿಮಗೆ ಮ್ಯಾನೇಜ್ಮೆಂಟ್ ಸೀಟಲ್ಲಿ ನೀವೇನಾದರೂ ಪಡೆದ್ರೆ ನಿಮಗೆ ಮ್ಯಾನೇಜ್ಮೆಂಟ್ ಫೀಸ್ ಇರೋದು ಹತ್ತರಿಂದ ಐದರಿಂದ ಹನ್ನೆರಡು ಲಕ್ಷದವರೆಗೆ ಇರುತ್ತೆ ಅದರ್ಸ್ ಕೋಟಾದಲ್ಲಿ ಇರುವಂಥ ಫೀಸ್ ಏನಪ್ಪಾ ಅಂತಂದರೆ ಅದು ಹತ್ತು ಲಕ್ಷ ಇದೆ ಸೊ ಐದು ಲಕ್ಷ ಅಂತೂ ಇಲ್ಲ ಸೊ ಅದು ಹತ್ತು ಲಕ್ಷನೇ ಇದೆ ನಾನು ಕ್ರಾಸ್ ಚೆಕ್ ಮಾಡಿದ್ದೀನಿ ಎರಡೂ ಕಾಲೇಜ್ಗಳಲ್ಲಿ ಅದು ಹತ್ತು ಲಕ್ಷ ಪ್ರತಿ ವರ್ಷ ಇಲ್ಲಿ ಫೀಸ್ ಇದೆ ಡೆಂಟಲ್ ಕೋರ್ಸ್ಗಳಿಗಾಗಿ ಇನ್ನು ಉಳಿದಂತೆ ಹಾಸ್ಟೆಲ್ ಫೀಸ್ಗಳನ್ನು ನೋಡ್ತಾ ಹೋಗ್ತದೆ ಸೊ ಪ್ರೈವೇಟ್ ಯೂನಿವರ್ಸಿಟಿ ಆದ್ದರಿಂದ ಸ್ವಲ್ಪ ಫೆಸಿಲಿಟಿ ಕೂಡ ಜಾಸ್ತಿ ಇರುತ್ತೆ ಹಾಸ್ಟೆಲ್ಗಳನ್ನು ತುಂಬಾ ಮೇಂಟೈನ್ ಮಾಡಿರ್ತಾರೆ ಮತ್ತು ಅವೆಲ್ಲ ಅಲ್ಲಿ ನೀಡುವಂಥ ಎಲ್ಲ ಫೆಸಿಲಿಟಿಗಳನ್ನು ಅನುಗುಣವಾಗಿ ಇಲ್ಲಿ ಹಾಸ್ಟೆಲ್ ಫೀಸ್ ಕೂಡ ಸ್ವಲ್ಪ ಜಾಸ್ತಿನೇ ಇರುತ್ತೆ ಸೊ ಅದು ಎಂಬತ್ತು ಸಾವಿರದಿಂದ ಒಂದು ಲಕ್ಷದವರೆಗೆ ನಿಮಗೆ ಹಾಸ್ಟೆಲ್ ಫೀಸು ಮತ್ತು ಅದೇ ರೀತಿ ಪ್ರೈವೇಟ್ ಮತ್ತು ಮ್ಯಾನೇಜ್ಮೆಂಟ್ ಅಥವಾ ಎನ್ ಆರ್ ಐ ಕೋಟಾದಲ್ಲಿ ಸೀಟನ್ನು ಪಡೆದ್ರೆ ನೀವು ಅದೇ ಇಷ್ಟೇ ಅಂತ ಇಲ್ಲ ಸೊ ನೀವು ಕಡಿಮೆ ಫೀಸ್ ಇರೋಂಥ ಹಾಸ್ಟೆಲ್ ಕಾಮನ್ ರೂಮ್ಗಳನ್ನು ತೊಗೊಂಡ್ರೆ ನಿಮಗೆ ಅಲ್ಲಿ ಫೀಸ್ ಕಡಿಮೆ ಆಗುತ್ತೆ ಸೊ ಯೂಶುವಲಿ ಈ ಎನ್ ಆರ್ ಐ ಕೋಟಾದಿಂದ ಬಂದಂತಹ ವಿದ್ಯಾರ್ಥಿಗಳು ಇಂಡಿವಿಜುವಲ್ ಆಗಿ ರೂಮನ್ನು ಕೇಳಿರ್ತಾರೆ ಸೊ ಅಲ್ಲಿ ಅವರಿಗೆ ಅರೌಂಡ್ ಒನ್ ಲ್ಯಾಕ್ ಟು ಒನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ವರೆಗೆ ಅವರ ಹಾಸ್ಟೆಲ್ ಫೀಸು ಇರುತ್ತೆ ಇನ್ನುಳಿದಂತೆ ಅಡಿಷ್ನಲ್ ಫೀಸು ಬೇಸ್ಡ್ ಆನ್ ಅವ್ರು ನೀಡುವಂಥ ಫೆಸಿಲಿಟಿಗಳ ಮೇಲೆ ಅಲ್ಲಿ ನೀವು ಎಡಿಷನ್ ಫೀಸನ್ನು ಕಟ್ಟಬೇಕಾಗತ್ತೆ ಸೊ ಇದು ಪ್ರತಿ ವರ್ಷ ಕಟ್ಟಬೇಕಾದಂತಹ ಫೀಸು ಪ್ರೈವೇಟ್ ಯೂನಿವರ್ಸಿಟಿಗಳಲ್ಲಿ ಇದು ಪ್ರೈವೇಟ್ ಯೂನಿವರ್ಸಿಟಿಗಳು ಮತ್ತು ಇಲ್ಲಿ ಕೂಡ ಯಾರು ಗೌರ್ಮೆಂಟ್ ಅಡಿಯಲ್ಲಿ ಮತ್ತು ಪ್ರೈವೇಟ್ ಕೋಟಾದಲ್ಲಿ ಕೆ ಎ ಥ್ರೂ ಸೀಟನ್ನು ಪಡೆದಿರ್ತಾರೋ ಅವರು ಕೂಡ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬಹುದು ನೆಕ್ಸ್ಟ್ ಯಾವುದಪ್ಪ ಅಂತಂದರೆ ಡೀಮ್ಡ್ ಯೂನಿವರ್ಸಿಟಿಗಳು ಇವು ಪ್ರೈವೇಟ್ ಡೀಮ್ಡ್ ಯೂನಿವರ್ಸಿಟಿಗಳು ಸೊ ಕರ್ನಾಟಕದಲ್ಲಿ ಒಟ್ಟು ಏಳು ಪ್ರೈವೇಟ್ ಡೀಮ್ಡ್ ಯೂನಿವರ್ಸಿಟಿಗಳಿದೆ ಮತ್ತು ಈ ಡೀಮ್ಡ್ ಯೂನಿವರ್ಸಿಟಿಗಳಲ್ಲಿ ನೀವು ಸೀಟನ್ನು ಪಡಿಬೇಕಂತಂದರೆ ಎಮ್ ಸಿ ಸಿ ನಡೆಸುವಂತಹ ಆಲ್ ಇಂಡಿಯಾ ನೀಟ್ ಕೌನ್ಸ್ಲಿಂಗ್ನಲ್ಲಿ ನೀವು ಸೀಟನ್ನು ಪಡಿಬೇಕಾಗುತ್ತೆ ಇಲ್ಲಿ ಯಾವುದೇ ರೀತಿಯಾದಂಥ ಸೀಟ್ ಅಲಾಟ್ಮೆಂಟ್ನಲ್ಲಿ ಕೆ ಎ ಭಾಗವಹಿಸುವುದಿಲ್ಲ ಅಂದರೆ ಈ ಕಾಲೇಜ್ನಲ್ಲಿ ನೀವು ಸೀಟ್ ಪಡಿಬೇಕಂತಂದರೆ ಕೆ ಎ ಮುಖಾಂತರ ಸೀಟ್ ಪಡೆಯಲು ಅವಕಾಶ ಇಲ್ಲ ಅದು ಎಮ್ ಸಿ ಸಿ ನಡೆಸುವಂತಹ ಕೌನ್ಸಿಲಿಂಗ್ನಲ್ಲಿ ನೀಟ್ ಕೌನ್ಸಿಲಿಂಗ್ನಲ್ಲೇ ನೀವು ಈ ಏಳು ಡೀಮ್ಡ್ ಯೂನಿವರ್ಸಿಟಿಗಳಲ್ಲಿ ಕಾಲೇಜಿನ ಅಡ್ಮಿಷನ್ನ ಪಡಿಬೇಕು ಮತ್ತು ಈ ಡೀಮ್ಡ್ ಯೂನಿವರ್ಸಿಟಿಗಳಲ್ಲಿ ಫೀಸನ್ನು ನೋಡ್ತಾ ಹೋದಂದರೆ ಆನ್ ಆ್ಯಂಡ್ ಆ್ಯಾವ್ರೇಜ್ ಫೀಸ್ ನೀವು ಎಮ್ ಸಿ ಸಿ ನಡೆಸುವಂತಹ ಕೌನ್ಸ್ಲಿಂಗ್ ಸೀಟನ್ನು ಪಡೆದ್ರೆ ಇಲ್ಲಿ ನಿಮಗೆ ಫೀಸ್ ಇರೋದು ಆ್ಯಾವ್ರೇಜ್ ಫೀಸ್ ನಾಲ್ಕರಿಂದ ಏಳುವರೆ ಲಕ್ಷದವರೆಗೆ ನಿಮ್ಮ ಪ್ರತಿ ವರ್ಷದ ಫೀಸ್ ಇದೆ ಎಮ್ ಸಿ ಸಿ ನೀವು ಎಮ್ ಸಿ ಸಿ ನಡೆಸುವಂಥ ನೀಟ್ ಕೌನ್ಸಿಲಿಂಗ್ ಮುಖಾಂತರನೇ ಬಂದರೂ ಕೂಡ ನಿಮ್ಮ ಫೀಸ್ ಇರೋದು ಪ್ರತಿ ವರ್ಷ ನಾಲ್ಕರಿಂದ ಏಳುವರೆ ಲಕ್ಷದವರೆಗೆ ನಿಮ್ಮ ಫೀಸ್ ಇದೆ ಮತ್ತು ಹಾಸ್ಟೆಲ್ ಫೀಸ್ ಏನಿದೆಯಲ್ಲ ಅಲ್ಲಿ ಅದು ಸುಮಾರು ಒಂದು ಲಕ್ಷದವರೆಗೆ ನಿಮ್ಮ ಹಾಸ್ಟೆಲ್ ಫೀಸ್ ಆಗಿರುತ್ತೆ ಯಾಕಂದರೆ ಡೀಮ್ಡ್ ಯೂನಿವರ್ಸಿಟಿ ಅಂತಂದರೆ ಸ್ವಲ್ಪ ಫೀಸ್ ಜಾಸ್ತಿ ಇರುತ್ತೆ ಪ್ರೈವೇಟ್ ಸೆಲ್ಫ್ ಫೈನಾನ್ಸ್ಡ್ ಕಾಲೇಜ್ಗಳಿವು ಯೂನಿವರ್ಸಿಟಿಗಳು ಇಲ್ಲಿ ಫೀಸ್ ಜಾಸ್ತಿ ಇರುತ್ತೆ ಮತ್ತು ಈ ಕಾಲೇಜ್ಗಳಲ್ಲಿ ಸುಮಾರು ಹದಿನೈದು ಪರ್ಸೆಂಟ್ ಎನ್ ಆರ್ ಅಥವಾ ಮ್ಯಾನೇಜ್ಮೆಂಟ್ ಕೋಟ ಇರುತ್ತೆ ಅಲ್ಲಿ ನೀವೇನಾದರೂ ಸೀಟನ್ನು ಪಡೆದ್ರೆ ಅದು ಹನ್ನೆರಡರಿಂದ ಹದಿನೆಂಟು ಲಕ್ಷದವರೆಗೆ ಪ್ರತಿ ವರ್ಷದ ಫೀಸ್ ಇದು ಇರುತ್ತೆ ಮತ್ತು ಹಾಸ್ಟೆಲ್ ಫೀಸನ್ನು ನೋಡ್ತಾ ಹೋತಂತಂದರೆ ಅದು ಒಂದು ಲಕ್ಷದಿಂದ ಒಂದೂವರೆ ಲಕ್ಷದವರೆಗೆ ಹಾಸ್ಟೆಲ್ ಫೀಸ್ಗಳು ಇರುತ್ತೆ ಹಾಸ್ಟೆಲ್ ಮತ್ತು ಮೆಸ್ ಫೀಸ್ ಇರುತ್ತೆ ಸೊ ಇಷ್ಟು ಇದು ಡೀಮ್ಡ್ ಯೂನಿವರ್ಸಿಟಿಗಳಲ್ಲಿ ಏಳು ಡೀಮ್ಡ್ ಯೂನಿವರ್ಸಿಟಿಗಳಲ್ಲಿ ಇರುವಂತಹ ಫೀಸ್ ಸ್ಟ್ರಕ್ಚರ್ ಸೊ ಇಷ್ಟು ಕರ್ನಾಟಕದಲ್ಲಿ ಇರುವಂತಹ ವಿವಿಧ ಡೆಂಟಲ್ ಕಾಲೇಜ್ಗಳಲ್ಲಿ ಫೀಸ್ನ ಮಾಹಿತಿ ಅದು ಮತ್ತು ಎಷ್ಟೋ ವಿದ್ಯಾರ್ಥಿಗಳು ಕೇಳ್ತಿರ್ತಾರೆ ಸರ್ ಇದು ಪ್ರತಿ ವರ್ಷ ಕಟ್ಟಬೇಕಾ ಅಥವಾ ಎಲ್ಲ ಸೇರಿನ ಫೀಸ್ ಫೀಸು ನಾಲ್ಕು ವರ್ಷದ ಸೇರಿ ಫೀಸ್ ಇಲ್ಲ ನಾನು ಈಗ ಯಾವ್ಯಾವ ಫೀಸನ್ನು ತೋರಿಸಿದ್ದೇನೆ ಇದು ಪ್ರತಿ ವರ್ಷ ನೀವು ಕಟ್ಟಬೇಕಾದಂಥ ಫೀಸು ಅದೇ ರೀತಿ ಯಾವ್ಯಾವ ಸ್ಕಾಲರ್ಶಿಪ್ಗಳನ್ನು ನಾನು ಸ್ಕಾಲರ್ಶಿಪ್ ಅಮೌಂಟನ್ನು ಏನು ತೋರಿಸಿಲ್ಲ ಅಷ್ಟು ಸ್ಕಾಲರ್ಶಿಪ್ ಅಮೌಂಟು ನಿಮಗೆ ಪ್ರತಿ ವರ್ಷ ನಿಮಗೆ ಸಿಗುತ್ತೆ ಮತ್ತು ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ಪನ್ನು ನೀವು ಹಾಕ್ಬೋದು ಕೇಂದ್ರ ಸರ್ಕಾರದ ಕೆಲ ಸ್ಕಾಲರ್ಶಿಪ್ಗಳಿದೆ ಮತ್ತು ಕೆಲ ರಾಜ್ಯ ಸರ್ಕಾರದ ಕೆಲ ಸ್ಕಾಲರ್ಶಿಪ್ಗಳಿದೆ ಮತ್ತು ಪ್ರೈವೇಟ್ ಎಮ್ ಎನ್ ಸಿ ಕಂಪ್ನಿಗಳು ಕೆಲ ಕಂಪ್ನಿಗಳು ಕೆಲ ಮೆಡಿಕಲ್ ಈ ಮೆಡಿಸನ್ ತಯಾರಿಸುವಂಥ ಕಂಪ್ನಿಗಳು ಪ್ರತ್ಯೇಕವಾಗಿ ಸ್ಕಾಲರ್ಶಿಪ್ಗಳನ್ನು ನೀಡ್ತಾರೆ ಅಲ್ಲಿಯೂ ಕೂಡ ನೀವು ಹಾಕ್ಬೋದು ಮತ್ತು ಕೆಲವು ಸ್ಕಾಲರ್ಶಿಪ್ಗಳನ್ನು ನೀವು ಒಂದಕ್ಕಿಂತ ಎರಡು ಸ್ಕಾಲರ್ಶಿಪ್ಗಳನ್ನು ಹಾಕಿದರೂ ಏನು ತೊಂದರೆ ಇಲ್ಲ ಮತ್ತು ಈ ಪ್ರೈವೇಟ್ ಏನು ಕಂಪ್ನಿಗಳು ಎಮ್ ಎನ್ ಸಿ ಕಂಪ್ನಿಗಳು ಏನು ಸ್ಕಾಲರ್ಶಿಪ್ಗಳೆಲ್ಲ ನೀಡ್ತಾರೋ ಅಲ್ಲಿ ಕ್ಯಾಟಗರಿ ವೈಸ್ ಯಾವುದೇ ರೀತಿಯಾದಂಥ ಸ್ಕಾಲರ್ಶಿಪ್ಗಳಿರೋಲ್ಲ ಬೇಸ್ಡ್ ಆನ್ ನಿಮ್ಮ ಅಕಾಡೆಮಿಕ್ಸ್ ರೆಕಾರ್ಡ್ ಮತ್ತು ನಿಮ್ಮ ಫೈನಾನ್ಷಿಯಲ್ ಸ್ಟೇಟಸ್ ನಿಮ್ಮ ಫ್ಯಾಮಿಲಿಯ ಫೈನಾನ್ಷಿಯಲ್ ಸ್ಟೇಟಸ್ ಮೇಲೆ ನೇರವಾಗಿ ನಿಮಗೆ ಸ್ಕಾಲರ್ಶಿಪ್ಪನ್ನು ನೀಡ್ತಾರೆ ಆದರೆ ಈ ಸ್ಟೇಟ್ ಗೌರ್ಮೆಂಟ್ ಮತ್ತು ನ್ಯಾಷನ್ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಇರುವಂಥ ನಿಮ್ಮ ಕ್ಯಾಟಗರಿ ವೈಸ್ ನಿಮಗೆ ನಿಮ್ಮ ಸ್ಕಾಲರ್ಶಿಪ್ಗಳು ದೊರೆಯುತ್ತೆ ಸೊ ಇಷ್ಟು ಇದು ಫೀಸ್ ಸ್ಟ್ರಕ್ಚರ್ ಆಯಿತು ಯಾವ್ಯಾವ ಅಂತ ನೋಡೋಣ ಅದರದ್ದೊಂದು ಯಾಕಂದ್ರೆ ವೆರಿ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳಿಗೆ ಯಾವ ಕಾಲೇಜ್ ಯಾವ ಕೆಟಗರಿಯಲ್ಲಿ ಬರುತ್ತೆ ಅಂತ ಗೊತ್ತಿರೋಂಗಿಲ್ಲ ಎಷ್ಟೋ ವಿದ್ಯಾರ್ಥಿಗಳು ಎಮ್ ಸಿ ಸಿ ಕೌನ್ಸಿಲಿಂಗ್ ನಡೆಸಿ ಡೀಮ್ಡ್ ಯೂನಿವರ್ಸಿಟಿಗಳಲ್ಲಿ ಸೀಟ್ ಪಡಿತಾರೆ ಅದಾದಮೇಲೆ ಅಷ್ಟು ಫೀಸ್ ಕಟ್ಟೋಕ್ಕಾಗೋದಿಲ್ಲ ಆಗೋದಿಲ್ಲ ಅಂತ ಸೀಟ್ಗಳನ್ನು ಡ್ರಾಪ್ ಮಾಡ್ಕೊಂಡಿರ್ತಾರೆ ಸೊ ಹಾಗಾಗಿ ಅದನ್ನು ಕೂಡ ನಾವು ನೋಡೋಣ ಈಗ ಒಂದರಿಂದ ನಲವತ್ತು ಕಾಲೇಜ್ ಏನನ್ನ ಪಟ್ ನಿಮಗೆ ಲಿಸ್ಟ್ ತೋರಿಸ್ತನಿ ಈ ನಲವತ್ತು ಕಾಲೇಜ್ಗಳು ಕೆ ಇ ಎ ನಡೆಸುವಂಥ ನೀಟ್ ಕೌನ್ಸಿಲಿಂಗಲ್ಲಿ ನೀವು ಸೀಟನ್ನು ಪಡಿಬೋದು ಮತ್ತು ಲಾಸ್ಟ್ ಏನು ಏಳು ಡೀಮ್ಡ್ ಯೂನಿವರ್ಸಿಟಿಗಳನ್ನು ತೋರಿಸಿದೇನೆ ಅದು ಎಮ್ ಸಿ ಸಿ ನಡೆಸುವಂಥ ನೀಟ್ ಕೌನ್ಸಿಲಿಂಗ್ನಲ್ಲಿ ನೀವು ಸೀಟನ್ನು ಪಡಿಬೋದು ಸೊ ಇವು ಗೌರ್ಮೆಂಟ್ ಡೆಂಟಲ್ ಕಾಲೇಜ್ ಬೆಂಗಳೂರು ಗೌರ್ಮೆಂಟ್ ಡೆಂಟಲ್ ಕಾಲೇಜ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬಳ್ಳಾರಿ ಎಂಪ್ಲಾಯೀಸ್ ಸ್ಟೇಟ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಡೆಂಟಲ್ ಕಾಲೇಜ್ ಗುಲ್ಬರ್ಗ ಇವು ಕರ್ನಾಟಕದಲ್ಲಿರುವಂತಹ ಮೂರು ಗವರ್ಮೆಂಟ್ ಡೆಂಟಲ್ ಕಾಲೇಜ್ಗಳು ಅದೇ ರೀತಿ ಈಗ ಪ್ರೈವೇಟ್ ನಾನ್ ಮೈನಾರಿಟಿ ಕಾಲೇಜ್ಗಳು ಪ್ರೈವೇಟ್ ನಾನ್ ಮೈನಾರಿಟಿ ಕಾಲೇಜ್ಗಳ ಪಟ್ಟಿಯನ್ನು ನೋಡ್ತಾ ಹೋತಂತಾರೆ ಇದರಲ್ಲಿ ಇಲ್ಲಿ ತೋರಿಸಿದ್ದೀನಿ ವಿದ್ಯಾರ್ಥಿಗಳು ಪ್ರತಿಯೊಂದು ಹೇಳ್ತಾ ಹೋದರೆ ಟೈಮ್ ಆಗುತ್ತೆ ಜಸ್ಟ್ ನೀವು ಸ್ಕ್ರೀನ್ಶಾಟ್ ಕೂಡ ತಕ್ಕೋಬೋದು ವಿದ್ಯಾರ್ಥಿಗಳು ಸೊ ಇವು ಪ್ರೈವೇಟ್ ನಾನ್ ಮೈನಾರಿಟಿ ಕಾಲೇಜ್ಗಳು ಮತ್ತು ಅದೇ ರೀತಿ ಇಲ್ಲಿನ ಏನು ತೋರಿಸ್ತಾನೆ ಇವು ಕೂಡ ಪ್ರೈವೇಟ್ ನಾನ್ ಮೈನಾರಿಟಿ ಕಾಲೇಜ್ಗಳು ಇಷ್ಟು ಕೂಡ ಪ್ರೈವೇಟ್ ನಾನ್ ಮೈನಾರಿಟಿ ಕಾಲೇಜ್ಗಳು ಸೊ ಇದು ಕೂಡ ಪ್ರೈವೇಟ್ ನಾನ್ ಮೈನಾರಿಟಿ ಕಾಲೇಜ್ಗಳು ಇಲ್ಲಿಂದ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಏನಪ್ಪ ಅಂತಂದರೆ ಈಗ ತೋರಿಸ್ತಾ ಇರೋದು ಪ್ರೈವೇಟ್ ಮೈನಾರಿಟಿ ಕಾಲೇಜಸ್ ಸೊ ಮೊದಲೇ ಹೇಳಿದಾಗೆ ಪ್ರೈವೇಟ್ ಮೈನಾರಿಟಿ ಕಾಲೇಜಸ್ ಅಂತಂದರೆ ಬೇಸ್ಡ್ ಆನ್ ಸಮ್ ರಿಲಿಜಿಯಸ್ ಗಳಿಗೆ ಸ ಪ್ರತ್ಯೇಕವಾದಂಥ ಸೀಟ್ಗಳನ್ನು ರಿಸರ್ವ್ ಆಗಿರ್ತಾರೆ ಫಾರ್ ಎಕ್ಸಾ ಮತ್ತು ಇವುಗಳು ಕೂಡ ಪ್ರೈವೇಟ್ ಮೈನಾರಿಟಿ ಕಾಲೇಜ್ಗಳು ಎ ಜೆ ಶ್ರೀನಿವಾಸ್ ಇನ್ಸ್ಟಿಟ್ಯೂಟ್ ಸುಬ್ಬಯ್ಯ ಫಾರೂಕ್ ಡೆಂಟಲ್ ಕಾಲೇಜ್ ಇವುಗಳು ಕೂಡ ಪ್ರೈವೇಟ್ ಮೈನಾರಿಟಿ ಕಾಲೇಜ್ಗಳು ಸೊ ಈಗ ಇಲ್ಲಿ ನೀವೇನು ನೋಡ್ತಾ ಇದ್ರೆ ಈ ಎರಡು ಕಾಲೇಜುಗಳು ಪ್ರೈವೇಟ್ ಯೂನಿವರ್ಸಿಟಿಗಳು ಪ್ರೈವೇಟ್ ಯೂನಿವರ್ಸಿಟಿಗಳು ಒಂದು ಎಂ ಎಸ್ ರಾಮಯ್ಯ ಯೂನಿವರ್ಸಿಟಿ ಮತ್ತು ಇನ್ನೊಂದು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಡೆಂಟಲ್ ಕಾಲೇಜ್ ಧಾರವಾಡ ಇವೆರಡು ಪ್ರೈವೇಟ್ ಯೂನಿವರ್ಸಿಟಿಗಳು ನೆಕ್ಸ್ಟ್ ಯಾವುದಪ್ಪ ಅಂತ ಅಂತಂದರೆ ಡೀಮ್ಡ್ ಯೂನಿವರ್ಸಿಟಿಗಳು ಡೀಮ್ಡ್ ಇನ್ ನಾ ಮೊದಲೇ ಹೇಳಿದ್ವಿ ಕರ್ನಾಟಕದಲ್ಲಿ ಏಳು ಡೀಮ್ಡ್ ಯೂನಿವರ್ಸಿಟಿಗಳಿದೆ ಸೊ ಹೋಪ್ ವಿದ್ಯಾರ್ಥಿಗಳೇ ಇವತ್ತು ಈ ವಿಡಿಯೋದಲ್ಲಿ ನೀಡಿದಂತಹ ಡೆಂಟಲ್ ಕಾಲೇಜ್ ಫೀಸ್ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿರುವಂಥ ಡೆಂಟಲ್ ಕಾಲೇಜಿನ ಫೀಸ್ ಕುರಿತಂತೆ ಏನು ಮಾಹಿತಿಯನ್ನು ನೀಡಿದ್ದೇನೆ ಅದು ನಿಮಗೆ ಉಪಯುಕ್ತವಾಗಿದೆ ಅಂತ ತಿಳ್ಕೊತೀನಿ ನಿಮಗೆ ಇನ್ನೂ ಏನಾದರೂ ಕಾಲೇಜ್ ಫೀಸ್ನ ಕುರಿತು ಅಥವಾ ಏನಾದರೂ ಡೌಟ್ಸ್ಗಳಿತ್ತಂತಂದ್ರೆ ನೀವು ಕಮೆಂಟ್ ಮಾಡಬಹುದು ಅವುಗಳಿಗೆ ಸೂಕ್ತವಾದಂತಹ ಉತ್ತರವನ್ನು ನೀಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಸೊ ಈ ಒಂದು ವಿಡಿಯೋ ನಿಮಗೆ ಅತ್ಯಂತ ಉಪಯೋಗ ಅಂತ ತಿಳ್ಕೊಂಡಿದ್ರೆ ಅಥವಾ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನೊಬ್ಬ ವಿದ್ಯಾರ್ಥಿಗೆ ಸಹಾಯವಾಗ್ಬೋದು ಅವರು ಕಾಲೇಜ್ನ ಚೂಸ್ ಮಾಡಲು ಅಥವಾ ಕಾಲೇಜ್ನ ಫೀಸ್ ಬಗ್ಗೆ ತಿಳ್ಕೊಳ್ಳೋ ಕ್ಲಿಕ್ ಆನ್ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ದೆಲ್ ಬೆಲ್ ಆನ್ ಟು ಗೆಟ್ ಅಪ್ಡೇಟ್ಸ್ ಫ್ರಾಮ್